ಸಮಸ್ತ ವೀಕ್ಷಕರೇ, ಏನಪ್ಪ ಅಂದರೆ ನನಗೆ ಏನೋ ಒಂದು ಸ್ವಲ್ಪ ಜಾಸ್ತಿ ಖುಷಿ ಆಗ್ತದೆ, ಯಾಕಂದರೆ ಫಿಲ್ಮ್ ಇಂಟರ್ವ್ಯೂ ಅಂದರೆ ನಮಗೆ ಜಾಸ್ತಿ ಖುಷಿ. ಆ್ಯಂಡ್ ನಾನು ಜಾಸ್ತಿಯಾಗಿ ಫಿಲ್ಮ್ ರಿಲೇಟೆಡ್ ಮಾತಾಡುವಾಗ ಈ ತುಳುನಾಡು ಹೇಳುವಾಗ ನಾವು ಸ್ವಲ್ಪ ಜಾಸ್ತಿ ತುಳುವಲ್ಲೇ ಮಾತಾಡ್ತೀವಿ. ಆ್ಯಂಡ್ ಹಾಗೆ ಇವತ್ತಿನ ಒಂದು ಎಪಿಸೋಡು ಅಂಬರ್ ಕ್ಯಾಟ್ರಸ್. ಆ್ಯಂಡ್ ಅಂಬರ್ ಕ್ಯಾಟ್ರಸ್ ಒಂದು ಫಿಲ್ಮ್ ಈಗಾಗಲೇ ರೆಡಿಯಾಗಿದೆ, ಸೊ 24ನೇ ತಾರೀಕಿಗೆ ರಿಲೀಸ್ ಆಗ್ತದೆ. ಆ್ಯಂಡ್ ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ಇದ್ದಾರೆ, ನಮ್ಮ ಹೀರೋ ಇದ್ದಾರೆ ಆ್ಯಂಡ್ ಹೀರೋಯಿನ್ ಕೂಡ ಇದ್ದಾರೆ. ಸೊ ಅವ್ರ ಜೊತೆನೇ ಮಾತಾಡಬೇಕು, ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತಾರೆ ನಮ್ಮ ಹೀರೋ ಆ್ಯಂಡ್ ಹೀರೋಯಿನ್. ಆ್ಯಂಡ್ ಒಂದು 4 ದಿನ ಇಲ್ದಿದ್ರೆ 5 to 6-7 days ಆದಮೇಲೆ ಮತ್ತೊಮ್ಮೆ ನಾವು ಲೈವ್ ಕೂತ್ಕೊಳ್ತೇವೆ, ಯಾಕಂದರೆ ಫಿಲ್ಮ್ ರಿಲೀಸ್ ಆಗುವ ಮುಂಚೆ ಲೈವ್ ಬೇಡ, ಯಾಕಂದರೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಕೊಡಬೇಕಾದ್ರೆ ನಾವು ಒಂದು ಸ್ವಲ್ಪ ಮಾತಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಟೈಪ್ನ ಒಂದು ಪ್ರೋಗ್ರಾಮ್. ಆ್ಯಂಡ್ ಲೈವ್ನಲ್ಲಿ ಕಂಪ್ಲೀಟ್ ನಿಮಗೆ ನೀವು ಕೂಡ ಮಾತಾಡ್ಬೋದು ನಮ್ಮ ಫಿಲ್ಮ್ ಟೀಮ್ ಜೊತೆ. ಓಕೆ, ಸೊ ಅಂಬರ್ ಕ್ಯಾಟರ್ಸ್ ಹೇಳುವಾಗ ನಮಗೆ ತುಂಬ ಖುಷಿ ಆಗುತ್ತೆ, ಆ ಕ್ಯಾಟ್ರಿಂಗ್ನಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಸಿಗುತ್ತೆ, ಏನೆಲ್ಲ ಐಟಮ್ಸ್ ಇದೆ ಅಂತ. ಓಕೆ, ನಾವು ಜಾಸ್ತಿ ಮಾತಾಡೋದು ಬೇಡ, ಡೈರೆಕ್ಟಾಗಿ ನನ್ನ ರೈಟ್ ಸೈಡಲ್ಲಿ ಈ ಫಿಲ್ಮ್ನ ಹೀರೋ ಇದ್ದಾರೆ, ಸೌರಭ್ ಭಂಡಾರಿ. ಸೊ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಓಕೆ, ಸೊ ನಮ್ಮ ಸೌರಭ್ ಸರ್ನ ನೆಕ್ಸ್ಟ್ ಸೈಡ್ನಲ್ಲಿ ಇದ್ದಾರೆ ನನ್ನ ಒಂದು ಭಾಗ್ಯ ಅಂತ ಹೇಳ್ಬಹುದು, ಯಾಕಂದ್ರೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಈಗಾಗಲೇ ಹೆಸರು ಮಾಡಿದ್ರ 7 years ಅಲ್ವಾ? 7 years. ಈಗ ನೀವೇ ಹೆಸರು ಹೇಳಿ ಅಲ್ವಾ, ನಿಮ್ದು ನಿಮ್ ಹೆಸರು ಹೇಳಿ. ಯಾಕಂದ್ರೆ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ತುಂಬಾನೇ ಆಸೆ, ಯಾಕಂದ್ರೆ ನೀವು ಮಾತಾಡುವಾಗನೇ ಒಂದ್ ಸ್ವಲ್ಪ ಅದೇ ಯಾರಂತಾದ್ರೆ ಮಸ್ತ್ ಕ್ಯೂಟ್ ತೋರಿಸಿ, ಕ್ರಿಸ್ಪ್. ಓಕೆ, ಸೊ ಕುಡೊಂದ್ಸತಿ ನಿಗಳಿಗೆ ಕಾರ್ಯಕ್ರಮ ಸ್ವಾಗತ. ಅಂಡ್ ಅಂಬರ್ ಕ್ಯಾಟರಸ್ ಅಂಡ್ ಹೀರೋ ಅಂಡ್ ಹೀರೋಯಿನ್, ಅಂಡ್ ಟೋಟಲ್ ಆಗಿ ತುಂಬಾನೇ ಇದೆ ಮಾತಾಡ್ಲಿಕ್ಕೆ. ಅಂಡ್ ನಾನೀಗ ತುಳುವಲ್ಲಿ ಕೂಡ ಮಾತಾಡ್ತೇನೆ, ಹಿಂದಿಯಲ್ಲಿ ಕೂಡ ಮಾತಾಡ್ಲಿಕ್ಕೆ ಇಲ್ವಾ ಅಂತ. ಓಕೆ, ಸೊ ಕನ್ನಡ ಅಲ್ಲಿ ಕೂಡ ನಾನು ಮಾತಾಡ್ತೇನೆ, ಯಾಕಂದ್ರೆ ಅವರಿಗೆ ಜಾಸ್ತಿ ಕನ್ನಡ ಫ್ಲೂಯೆಂಟ್ ಬರುತ್ತೆ. ಅಂಡ್ ಅದ್ರ ಜೊತೆಗೆ ತುಂಬಾ ಡೀಟೇಲ್ಡ್ ಆಗಿ ನಾವು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲೇಬೇಕು. ಅಂಡ್ ಅಂಬರ್ ಕ್ಯಾಟ್ರಸ್ ಅಂಡ್ ಅದರಲ್ಲಿ ಯಾವುದೆಲ್ಲ ಐಟಮ್ ಎಲ್ಲ ಸಿಗ್ಬಹುದು ಅಂತ ಈ ಒಂದು ಎಪಿಸೋಡ್ ನಲ್ಲಿ ನಮ್ಮ ಸರ್ ಕೂಡ ಹೇಳ್ತಾರೆ. ಓಕೆ, ಸೊ ಡೈರೆಕ್ಟ್ ಅದು ಎರಡನ್ನ ಒಂದು ಪ್ರಶ್ನೆ, ಅಂಬರ್ ಕ್ಯಾಟ್ರಸ್ ಎಲ್ಲ 24 ತಾರೀಕಿಗೆ ರಿಲೀಸ್, ಸೊ ಎಂತ ಫೀಲ್ ಆಗೋದು ನೋಡಿ? ಅಂಬರ್ ಶುರುಕಾದ ನಮ್ಮ ಊರ್ದ ಮೋಕೆದ ಮಾತ ಊರ್ದಕ್ಲಿಗೆ ಉಡಲ್ ಜಿಂಜಿ ದಿನ ಧನ್ಯವಾದಗಳು. ದಾಯಗಂಡ ಪುಸತ್ ಹುಡುಗೆ ಅಂಬರ್ ಕ್ಯಾಟರ್ಸ್ದ ಪಿಕ್ಚರ್ ಹಿಡ್ದು ಪಾದಾರ್ಪಣೆ ಮಲ್ತೊಂದು. ಆಂಡ ಖಂಡಿತವಾದ್ಲ ನಮ್ಮ ಮಾತೇ ಇರಲ್ಲ ಊರ್ದ ಕುಲಿ ಹಿಂಗೆ ಏತ್ ಪ್ರೋತ್ಸಾಹ ಮಲ್ತಿದ್ದೀರಿ ಬಣ್ಣಾಗ, ಖಂಡಿತವಾದ್ಲ ಹಿಂಗೆ ಒಂದು ಫಸ್ಟ್ ಪಿಕ್ಚರ್ ಒಂದು ಅನ್ಪ ಒಂದು ಹೆಜ್ಜಿ ಒಂದು ರಡ್ಡು ಮೂಜಿ ಮಲ್ತಿಲ್ಲಕ್ಕ ಅನ್ಪ ಒಂದು ದೇವಣ್ಣಾಗ ಈರ್ನ ಮುಜಿ ಪಾತ್ರದ ಅಡ್ಡಗು ದೇವಣ್ಣ ಇರೇನ್ ತೂರಾಗ ಹೆಂಗೆ ಫಸ್ಟ್ ಫಿಲ್ಮ್ಗೆ ಆ್ಯಕ್ಟ್ ಮಲ್ತಿಲ್ಲಕ್ಕ ಹೆಜ್ಜಿ ದೇವಣ್ಣ ಆಲ್ರೆಡಿ ಇತ್ತು ಮಸ್ತ್ ಪ್ರಮೋಷನ್ಸ್ ಆ ಒಂದುಂಡು ತೂಕ ಯಾ ದೇವಣ್ಣಾಗ 24 ತಾರೀಕು ಏನು ಪಿಕ್ಚರ್ ತೂನ ಮಟ್ಟ ಹೆಂಗೆ ಹಿಂದಾದದ್ದನಾತನು. ಸೊ ಆಲ್ರೆಡಿ ಐ ಆಮ್ ವೇಟಿಂಗ್. ಸೊ ಆಯ್ತು, ಒಟ್ಟಿಗೆ ಜನಕ್ಕೆಲ್ಲ ಮಸ್ತ್ ಕ್ಯೂರಿಯಾಸಿಟಿ ಉಡ್ಲೇರಿ ಅಂಬಾರ್ ಕ್ಯಾಟ್ರಿಸ್ ನನ ಹೆಂಗಲ್ಲ ಮದ್ಮೆಗೆ ಕ್ಯಾಟ್ರಿನ್ ಆರ್ಡರ್ ಗೆತನ್ವೇರ ಖಂಡಿತ ಖಂಡಿತ ಅದ್ಲ ಗೆತ್ತಮ್ಮ ದಾಯಗಂಡೆ ತುಲೆ ಇತ್ತೆ ಕೇಟ್ರಿಂಗ್ ಇಡ ಒಂಜಿ ರಡ್ ತರತೆ ಇಪ್ಪುಂಡು ವೆಜ್ ನಾನ್ ವೆಜ್. ಐಟ್ಲ ಏನಾಗ್ಬಿಟ್ಬಂಡ ವೆಜ್ ಇಡ ಪನೀರ್ ಇತ್ತಿನ ಮಶ್ರೂಮ್ ಇಪ್ಪುಜಿ, ನಾನ್ ವೆಜ್ ಇಡ ಕಬಾಬ್ ಇತ್ತಿನ ಮೀನ್ ಇಪ್ಪುಜಿ. ಆಂಡ ಒಂದು ಅಂಬರ್ ಕೇಟರ್ ಸಿನಿಮಾಡ ನಿಗಳಿಗೆ ಮಾತ ಡಿಶಸ್ ಉಂಡು ನಿಗೊಳ್ ಥಿಯೇಟರ್ ಬತ್ತಣ್ಣ ಬುಫೆದ ಆಗಿದ ಮಾತ ತಿನ್ಪುನ್ ಬುಡ್ಪುನ ಅಬ್ಜಿ. ಅರವಿಂದ ಅಣ್ಣನ ಫ್ಯಾನ್ ಫಾಲೋರ್ ಅರವಿಂದ ಅಣ್ಣ ಒಳ್ಳೇರು, ಭೋಜಣ್ಣನ ಫ್ಯಾನ್ ಫಾಲೋರ್ ಭೋಜಣ್ಣ ಒಳ್ಳೇರು, ಸಾಯಣ್ಣನ ಫ್ಯಾನ್ಸ್ ಉಳ್ಳೇರು ಸಾಯಣ್ಣ. ಬಟ್ ಇರೇಕ್ ಡಿಶ್ ಉಂಡು ನವೀನ್ ಡಿ ಬಡೀಲ್ ಡಿಶ್ ದ ಪುದರ್ ಬಂಟ ನವೀನ್ ಡಿ ಬಡೀಲ್ ಭೋಜರಾಜ ವಾಮಂಜುರ್ ಅರವಿಂದ ಬೋಳಾರ್ ಸಾಯಿ ಕೃಷ್ಣ ಸುಂದರ್ ರಾಯ್ ಮಂದಾರ್ ಮಂಜು ರಾಯ್ ಮುಳೂರು ರಾಘವೇಂದರ್ ರಾಯ್ ಸಿಲ್ಲಿ ಲಲ್ಲಿದಾರ್ ಅಂಚ ತುಳುತ ಮಾತ ವಿಭಿನ್ನ ಪೂರ ಕಾನ್ಫಿಡೆನ್ಸ್ ಎತ್ಕೊಂಡು ಅಗಲ್ ನೊಟ್ಟು ಎಂಕಲ್ ಒಂಜಿ ಸೌಭಾಗ್ಯ ಬಣೋಲಿ ಬಾರಿ ಒಂಜಿ ಪೊರ್ಲುದ ಸಿಂಧು ಮೇಡಮ್ ಉಳ್ಳೇರು ಎಂಕಲ್ ನೊಟ್ಟು ಆರ್ ಒಂಜಿ ಎನ್ನ ಹೀರೋಯಿನ್ ಅದು ಮಲ್ತಿದ್ದೇರಿ ಎನ್ನ ಅದೃಷ್ಟ ಪಣ ಐತ ಒಟ್ಟುಗೆ ಎಂಕಲ್ನ ಮಾತೆರ್ನ ನಮ್ಮ ಕಿನ್ನಿಡ್ದಿಂಚಿ ತೂತಿನ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಆರ್ನ ಅರೆಗೊಂಜಿ ಏತ್ ನಮ್ಮ ಸೊಲ್ ಮೇಲ್ಕೊಂಡಲ್ಲ ಕಮ್ಮಿನ ಬೊಕ್ಕ ಆರ್ ಫಸ್ಟ್ ಟೈಮ್ ತುಳುಟು ಪಿಕ್ಚರ್ ಮಾಡ್ತಾರೆ. ಐತ ಒಟ್ಟುಗೆ ಶರತ್ ಲೋಹಿತ ಅಶ್ವ
ಸರ್ ಅರ್ಲೊಂಜ್ ಮಲ್ಲ ಕ್ಯಾರೆಕ್ಟರ್ ಮಲ್ತೊಂದು ಉಲ್ಲೇರು ವಿಲನ್ದ ಐತೊಟ್ಟು ಬ್ಯಾಂಕ್ ಜನಾರ್ದನ್ಲ ಉಲ್ಲೇರು ಪಂಡ ಅಣ್ಣ ಖಂಡಿತವಾದ್ಲ ನಮ್ಮ ಪಿಕ್ಚರ್ ಏರ್ಯರ್ ಉಲ್ಲೇರ್ ಪಂಪನ ಹಿಡಿದು ಏರ್ಯರ್ ಇಜ್ಜರ್ ಅವು ಇಂಜಿನಿಯರಿಂಗ್ ಪ್ರಶ್ನೆ ಗಿಂತ ನಮಗೆ ಒಂಚೂರು ಈಸಿ ಆಗು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಮಾತಾಗಲ್ಲ ಉಲ್ಲೇರು ಮಾತಾಡಕ್ಕಲ್ಲ ಐಟಮ್ ಉಂಡು ಮತ್ತೆ ಬತ್ತದು ನಮ್ಮ ಬುಫೆ ತಾಗ ಉಂಡು 24 ಪಂಡ ಇದಕ್ಕೆ ಒಂಜಿ ಏನೋ ಅಂದ್ರೆ ಸೆಲ್ಫ್ ಸರ್ವಿಸ್ ಪಂಡ ಸೆಲ್ಫ್ ಸರ್ವಿಸ್ ನಮ್ಮ ನಮ್ಮನೆಗೆ ಅದತ್ತೊಂದು ನಮ್ಮನೆಗೆ ಅದೇ. ಓಕೆ ಮೇಡಮ್, ನಿಮ್ಮ ಹತ್ರ ಒಂದು ಡೈರೆಕ್ಟ್ ಒಂದು ಪ್ರಶ್ನೆ. ಸೊ ಹೇಗೆ ಅನಿಸ್ತುಂಟು ನಿಮಗೆ ತುಳು ಫಿಲ್ಮ್ ಕೆಲವೊಮ್ಮೆ ಲ್ಯಾಂಗ್ವೇಜ್ ಸ್ವಲ್ಪ ಕಷ್ಟ ಆಗ್ಬೋದು, ಆವಾಗ ನಿಮಗೆ ಆಪರ್ಚುನಿಟಿ ಬಂದರೂ ಕೂಡ ಕೆಲವೊಮ್ಮೆ ಕಷ್ಟ ಆಗುತ್ತೆ, ಏನು ನಾನು ಆಪರ್ಚುನಿಟಿ ಸಿಕ್ಕಿದೆ ಇದನ್ನು ಮಾಡ್ಬೋದಾ ಇಲ್ವಾ ಅಂತ ಸ್ವಲ್ಪ ಡೌಟ್ ಇರುತ್ತೆ. ಸೊ ಈಗ ಏನು ಅನಿಸ್ತುಂಟು ನಿಮಗೆ ಒಂದು ತುಳು ಫಿಲ್ಮಲ್ಲಿ ಹೇಗೆ ಆ್ಯಕ್ಟ್ ಮಾಡಿದ್ರ? ಸೊ ಏನು ಅನಿಸ್ತುಂಟು ನಿಮಗೆ? ಆ್ಯಕ್ಚುಲಿ ಆ್ಯಕ್ಟರ್ಸ್ಗೆ ಆ್ಯಕ್ಟರ್ಸ್ ಮತ್ತು ಸಿಂಗರ್ಸ್ಗೆ ಲ್ಯಾಂಗ್ವೇಜ್ ಯಾವತ್ತೂ ಬ್ಯಾರಿಯರ್ ಆಗಲ್ಲ. ಕರೆಕ್ಟ್. ಬಟ್ ಸಿಂಗರ್ಸ್ ಏನ್ ಗೊತ್ತಾ, ಬರ್ಕೊಂಡ್ಬಿಟ್ಟು ಹಾಡ್ಬೋದು, ಆಕ್ಟರ್ಸ್ಗೆ ಏನ್ ಮಾತಾಡ್ತಿದ್ವಿ ಅದಕ್ಕೇನ್ ಇಮೋಷನ್ಸ್ ಕೊಡ್ಬೇಕು ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಪ್ರತಿ ಡೈಲಾಗ್ಗೆ ಇಮೋಷನ್ಸ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಗೊತ್ತಿಲ್ಲದೆ ಇರೋ ಭಾಷೆನ ಇಮೋಟ್ ಮಾಡೋದು ತುಂಬಾನೇ ಕಷ್ಟ. ತುಳು ಅಂತೂ ನಂಗೆ ನಿಜ ನನ್ಗೆ ಅರ್ಥನೂ ಆಗ್ತಾ ಇಲ್ಲ, ಬರೋದೂ ಇಲ್ಲ. ಯಾಕಂದ್ರೆ ತುಳು ಸಿನಿಮಾ ಮಲಯಾಳಂಗೆ ಮಲಯಾಳಂ ತರ ನನ್ಗೆ ನನ್ಗೆ ಇಡೀ ದೇಶದಲ್ಲಿ ಅತಿ ಕಷ್ಟವಾದ ಭಾಷೆ ಮಲಯಾಳಂ. ಯಾಕಂದ್ರೆ ತಂಗ್ ಎಲ್ರಿಗೂ ರೋಲ್ ಆಗತ್ತೆ. ಹೌದು, ಸ್ವಲ್ಪ ಅದೇ ತರ ತುಳು ನನ್ಗೆ ಗೊತ್ತಾಗುತ್ತೆ ನೀವು ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ. ಡೈರೆಕ್ಟರ್ ಬಂದ್ಬಿಟ್ಟು ನಾನು ಅಪ್ರೋಚ್ ಮಾಡಿದಾಗ ನನ್ ತುಳುನ ಸರ್ ಇಲ್ಲ ಇಲ್ಲ ನನ್ ಮಾಡಕ್ ಆಗಲ್ಲ, ನನ್ ಡೈಲಾಗ್ ಏನ್ ಹೇಳ್ತೀನಿ ಏನ್ ಹೇಳಲ್ಲ ಗೊತ್ತಿಲ್ಲ ಅಂತ. ಬಟ್ ಅವ್ರು ನನ್ಗಂದ್ರು ಮತ್ತೆ ಅವ್ರಿಗೆ ಗೊತ್ತಾಯ್ತು ನಾನು ಹೀರೋ ಅಂತ. ಇವ್ರ ಫೋಟೋ ತೋರ್ಸ. ಹಾ ಕರೆಕ್ಟ್, ಇವ್ರ ಫೋಟೋ ತೋರ್ಸಕ್ಕ ಸೌರವ್ ಓಕೆ ಓಕೆ ಸೌರವ್ ಜೊತೆ ಮಾಡ್ತೇನೆ. ಇವಾಗ ಲ್ಯಾಂಗ್ವೇಜ್ ಸೆಕೆಂಡ್ರಿ ಆಗೋಯ್ತು. ಅಲ್ಲ ಈಗ ಫಿಲ್ಮ್ ಅಲ್ಲಿ ಒಂದ್ ಸ್ವಲ್ಪ ಲವ್ ಫೀಲಿಂಗ್ ಲವ್ ಸಾಂಗ್ಸ್ ಎಲ್ಲ ಜಾಸ್ತಿ ಇದೆ, ಅಂಡ್ ಸಾಂಗ್ಸ್ ಎಲ್ಲ ನೋಡಿದೇನೆ ತುಂಬಾ ಚೆನ್ನಾಗಿ ಬಂದಿದೆ ಆ ಸಾಂಗ್ಸ್ ಎಲ್ಲ. ಸೊ ನಿಮ್ಮಲ್ಲಿ ಆ ಲವ್ ಫೀಲಿಂಗ್ಸ್ ಅಂಡ್ ಲವ್ ಒಂದು ಹೇಗೆ ಆ ಒಂದು ಆಕ್ಟಿಂಗ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಸರ್ ಬೇಸಿಕ್ಲಿ ತುಳುಗೆ ಏನ್ ಬೇಕು, ಫಸ್ಟ್ ಆಫ್ ಆಲ್ ತುಳುಗೆ ಕಾಮಿಡಿ ಬೇಕು. ಸೊ ಈ ಪಿಕ್ಚರ್ ಕಂಪ್ಲೀಟ್ ಸ್ಟಾರ್ಟ್ ಟು ಎಂಡ್ ಕಂಪ್ಲೀಟ್ ಕಾಮಿಡಿ ಎಕ್ಸ್ಪ್ರೆಸ್ ಹೇಳ್ಬೋದು, ಕಂಪ್ಲೀಟ್ ಕಾಮಿಡಿ ಎಕ್ಸ್ಪ್ರೆಸ್. ಯಾಕಂದ್ರೆ ಏನೇನ್ ಕ್ಯಾಟ್ರಿಂಗ್ ಅಲ್ಲಿ ನಡೆಯುತ್ತೆ ಅದು ಎಲ್ಲ ಇದೆ, ಮತ್ತೆ ಕ್ಯಾಟ್ರಿಂಗ್ ಜೊತೆ ಇವರೆಲ್ಲ ಕಾಮಿಡಿಯನ್ ಸೇರ್ಕೊಂಡ್ರೆ ಇವರು ಒಂದು ಒಂದು ಕ್ಯಾಟ್ರಿಂಗ್ ಮಾಡಿದ್ರೆ ಊಟ ತಿಂಡಿ ಮಾಡಿದ್ರೆ ಹೇಗಿರ್ಬೋದು ನೀವು. ಸೊ ಅದು ಎಲ್ಲ ಒಂದು ಕಾಮಿಡಿ ಇದೆ. ಅದ್ರ ಜೊತೆ ಏನಾಗತ್ತೆ ಅಂದ್ರೆ ಒಂದು ಮೂವಿ ಹೇಳಿದ್ರೆ ನಮ್ಗೆ ಒಂದು ಕಾಮಿಡಿ ಜೊತೆ ಒಂದು ಒಳ್ಳೆ ಸಬ್ಜೆಕ್ಟ್ ಬೇಕಾಗತ್ತೆ ಖಂಡಿತ. ಯಾಕಂದ್ರೆ ಒಂದು ಜನರು ಬರ್ತಾರೆ ಥಿಯೇಟರ್ಗೆ, ಒಂದು 2 ಗಂಟೆ ಕೂರ್ತಾರೆ, ಆ ಕಾಮಿಡಿ ಜೊತೆ ಒಂದು ಒಳ್ಳೆ ಕತೆ ಹೋಗಿದ್ರೆ ಅದು ಅವರಿಗೆ ಒಂದು ರಿಸೀವ್ ಮತ್ತೆ ರಿಸೀವ್ ಮಾಡ್ಲಿಕ್ಕೆ ಇನ್ನು ಒಳ್ಳೆ ಉತ್ತಮ ಆಗತ್ತೆ. ಸೊ ಹಾಗೆ ರೀತಿಯಲ್ಲಿ ಇದು ಮೂವಿ ರಾಮ್ ಕಾಮ್ ಅಂತ ಹೇಳ್ಬೋದು. ಸೊ ಕಾಮಿಡಿ ಮತ್ತೆ ರೊಮ್ಯಾನ್ಸ್ ಒಟ್ಟಿಗೆ ಪ್ಯಾರಲಲ್ಲಿ ಹೋಗುತ್ತೆ. ಸೊ ಎರಡನೇ ಕುಡಂಜಿ ಪ್ರಶ್ನೆ ದಾದಪ್ಪನ್ನಾಗ, ಈ ತುಳು ಫಿಲ್ಮ್ ಐತೆ ಮಸ್ತ್ ಬರೋದು, ಮಸ್ತ್ ಡೆವಲಪ್ ಖಂಡಿತ. ಓಕೆ, ಸೊ ಯಾನ್ ಕೇಂದಿನ ಮಟ್ಟಿಗೆ ಅಂಬರ್ ಕ್ಯಾರೆಕ್ಟರ್ಸ್ ಒಂದು ಹೈಲಿ ಬಜೆಟೆಡ್ ಫಿಲ್ಮ್ ಅಂತ ಬರೋದು ಲೇರು. ಸೊ ಇತ್ತೆ ಈ ತುಳು ಇಂಡಸ್ಟ್ರಿ ಅಂತ ಮಾರ್ಕೆಟ್ ಲಕ್ಕಿಂಜ. ಸೊ ವಾ ತೈರೋಡು ಪ್ರೊಡ್ಯೂಸ್ ಮಾಡ್ಪೇರು ಪ್ರೊಡ್ಯೂಸ್ ಮಾಡ್ದಿನ ಇದನ್ನ ಪಪ್ಪನೆ. ಓಕೆ, ಸೊ ಅರಗ್ಲು ಒಂಜಿ ಧೈರ್ಯ ಬರೋಡು ದಾವಂಡ ಕಾಸ್ ಪಾಂಡ್ನಕ್ಕೆ ಆತೊಂಜಿ ಒಂದು ಪೋಡಿಗೆಲ್ಲ ಒಪ್ಪಿಕೊಂಡು. ಸೊ ಈ ರೈತ ಬಗ್ಗೆ ದಾದವ ಸರ್, ಐತ ಬಗ್ಗೆ ಫಸ್ಟ್ ಆಫ್ ಆಲ್ ಮಾತು ತುಳುವೆರೆಗೊಂದು, ಈ ಪಿಕ್ಚರ್ ಅಂಬರ್ ಕೇಟರ್ಸ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಕಡಂದಲೆ ಸುರೇಶ್ ಭಂಡಾರಿ ಬಂದು ಅದನ್ನ ಪಪ್ಪ ಅಂಚನೆ ಸಮಸ್ತ ಸೌತ್ ಕೇಂದ್ರಡ್ ಒವ್ವೆ ಸಂಘ ಸಂಸ್ಥೆ ಅವಾರ್ಡ್ ಜೀರ್ಣೋದ್ಧಾರ ದೇವಸ್ಥಾನದ ಒವ್ವೆ ಸಂಘ ಕಾರ್ಯದ ಅವಾರ್ಡ್ ಈಜಿಟ ಒವ್ವೆ ಇರ್ನ ಕಲಾವಿದೆ ಅವಾರ್ಡ್ ಅರೆಗೆ ಇನ್ನಿಡು ದಿಂಚತ್ ಕರಿನ ಎನ್ನ ಪಪ್ಪ ಆಸ್ ಅ ವೇಟರ್ ಮಿತ್ ಬೈದಿನ ಆರ ಒಂಜಿ ವೇಟರ್ ಒಂಜಿ ಹೋಟೆಲ್ ವೇಟರ್ ಬೇಲೆ ಮಾಡ್ತಿದ್ದು ಮಿತ್ ಬೈದಿನ ಅಂಡ್ ಆ ವೇಟರ್ ಇಪ್ಪನಾಗ ಅರೆಗೆ ಒಂಜಿ 5,000 ಸಂಬಳ ಇಪ್ಪನಾಗಲ್ಲ ಆರ ಒಂಜಿ ರಡ್ ಸಾರ ಒಂಜಿ ಕಲಾವಿದರ ಕೊರೊಂದಿತ್ತಿರ ಒಂಜಿ ನಾಟಕನ ಒಂಜಿ ಯಕ್ಷಗಾನನ ಈಜಿಟ ನಮ್ಮನ ಕಟೀಲ್ದ ಮೇಳನ ಅಂಚ ನಮ್ಮ ಊರ್ದ ಪದ್ಧತಿ ಅವು. ತು ಅವೇನ್ ಮಲ್ತು 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 ಇತ್ತೆ ಒಂದು ಸ್ಟೇಜ್ಗೆ ಬೈದ ದೇರ್ ದೇಟ್ ತು ಇತ್ತೆ ಒಂದು ಬರ್ನಾಗ ಎಂಚೆಂಚ ಜನರೇಷನ್ ಚೇಂಜ್ ಆಗೊಂದುಂಡ ಇತ್ತೆ ನಮ್ಮ ನಾಟಕ ಮಲ್ಪ ಬೊಂಬೆಡು ಯಕ್ಷಗಾನ ಬೊಕ್ಕ ಆಟ ಪ್ರತಿ ವರ್ಷ ಮಲ್ಪ ಇತ್ತೆ ತುಳುಟು ಪಿಕ್ಚರ್ಲ ಒಂದು ಭಾರಿ ಪೊರ್ಲುಟು ಬರೊಂದುಂಡು ದಯಗಣ್ಣ ಇನ್ನಿತ ಚಿತ್ರ ಮಾಧ್ಯಮ ಪಣೋಲಿ ನಮ್ಗೆ ಒಂದೊಂಜಿ ಮಸ್ತ್ ಇತ್ತೆ ಜನಕ್ಲೆಗೆ ಬೇಗ ರೀಚ್ ಆಪು.
ಸೊ ದಾಯ ನಮ್ಮ ತುಳು ಭಾಷೆದ ತುಳುನಾಡದ ಸಂಸ್ಕೃತಿ ಅವಾರ್ಡ್, ತುಳುನಾಡದ ಕಾಮಿಡಿ ಅವಾರ್ಡ್, ಒವೇ ಸಬ್ಜೆಕ್ಟ್ ಅವಾರ್ಡ್, ನಮ್ಮ ಒಂದು ಚಿತ್ರ ಮಾಧ್ಯಮದ ಮಲ್ತಂಡ ಇಂಚ ಆಯ್ತು ಒಟ್ಟುಗೆ ಕಡಂದಲೆ ಸುರೇಶ್ ಭಂಡಾರ್ನಾರ್ ಒಂದು ಟ್ರಸ್ಟ್ ನಡಪವೆ ಐಟ್ ಸಮಸ್ತ ಒಂಜಿ ಮದ್ಮೆ ಆಪುಂಡು ಜೋಕೆಲ್ನ ಸ್ಕೂಲ್ದ ಎಜುಕೇಷನ್ ಫಂಡ್ ಅವಾರ್ಡ್ ಇರ್ನ ಸಾಧಾರಣ ಮಸ್ತ್ ಒಂದು ನಾಲೆನ್ ಸ್ಕೂಲ್ ಅವಾರ್ಡ್ ಮಸ್ತ್ ತರದ ಹಲವಾರು ತರದ ಸೋಷಿಯಲ್ ಆಕ್ಟಿವಿಟಿ ನಡಪುಂಡು. ಆರ್ನ ಏನ ಯೋಚನೆ ಪಣ್ಣಾಗ ದಾಯ ಕನ್ನಡ ಆರ್ಟಿಸ್ಟ್ ದಗುಳ ಎಂಚ ಒಂಜಿ ಪುದರ್ ಮಂತಿದೆ ಲೆವೆಲ್ ಅಂಚನೆ ತುಳುಟು ಗುರ್ತಿಸಾದ ನಮ್ಮ ಯಾನ್ ಮಗೆ ಆದತ್ ಏರೆ ಅವಡ ಅರೆಗು ಮಗೆಲ ಒಂಜೆ ಬೇತೆ ಎಲ್ಲ ಒಂಜೆ ಕಲಾವಿದರ ಅಣ್ಣ ಮಲ್ಲೇಜ್ ಒವೇ ಕಲಾವಿದೆ ಅಂಡ ಅರೆಗೆ ಒಂಜೆ ತುಳು ಇಂಡಸ್ಟ್ರಿ ಗುರ್ತಿಸಾದ ಬೇತೆ ಪರ ಇಂಡಸ್ಟ್ರಿಗೆ ಪೋದು ನಮ್ಮ ಊರ್ದ ಪುದರ್ ಮಲ್ಪಾಡ ಅಂದ್ ಒಂದೊಂಜಿ ಬ್ಯಾನರ್ ಮಲ್ತಿದೀನಿ ನಾಗೇಶ್ವರ ಸಿನಿ ಕಂಬೈನ್ಸ್ ಅರ್ನ ಒಂದೊಂಜಿ ಆಲೋಚನೆ ಮಸ್ತ್ ಜನ ಗೊತ್ತಿ ಏನ್ವೇರ್ ಖಾಲಿ ಸುರೇಶ್ ಬಂಡೆ ಅರ್ನ ಮಗೆ ಕಂದು ಮಲ್ತಿದ್ವಿ ಒಂದು ಖಂಡಿತ ಅಲ್ಲ ಅರ್ನ ನೇತೃತ್ವ ಅರ್ನ ನೇಚರ್ ಸಾಧಾರಣ ಮಸ್ತ್ ಜನ ಗೊತ್ತುಂಡು ಏರೆ ಅವಾರ್ಡ್ ಮಗೆ ಅವಾರ್ಡ್ ಏರೆ ಮಾತೆರೆಗ್ಲ ಸರ್ವ ಧರ್ಮ ಲಕ್ಕನೆ ಅರ್ನ ಒಂಜೇ ರೂಲ್ ಒಂಜೇ ಏನವನು ಪೇರ್ ಈಕ್ವಾಲಿಟಿ ಸೇಮ್ ಅರೆ ಸತ್ಯ ನ್ಯಾಯ ನೀತಿ. ಸೊ ಟೋಟಲ್ ಅದೇ ಇರ್ಪನ್ ಲೆಕ್ಕನೆ ಒಂಜಿ ಕಲಾವಿದರ ನಕಲೆಗೆ ಇಂಚ ಆಪರ್ಚುನಿಟಿ ಕೊರ್ನ ಅಕಲೆಲ್ಲ ಒಂಜಿ ಒಂಜಿ ಮಿತ್ ಬರ್ರೆಗೆ ಒಂಜಿ ಅವಕಾಶ ತಿಳ್ಕೊಂಡು. ಓಕೆ ಸೊ ಮೇಡಮ್ ನಿಮ್ಮ ಹತ್ರ ನಿಮ್ಗೆ ಒಂದು ಆಕ್ಟಿಂಗ್ ಮಾಡ್ಬೇಕಂತ ನೀವು ಎಲ್ಲ ಹೇಳಿದ್ರಿ ನಿಮ್ಮ ಫೇಸ್ ಅಲ್ಲಿ ಗೊತ್ತಾಯ್ತು ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ. ಅಂಡ್ ಇನ್ನು ಈ ಅಂಬರ್ ಕ್ಯಾರೆಕ್ಟರ್ಸ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಒಂದು 4-5 ಫಿಲ್ಮ್ ಆಪರ್ಚುನಿಟಿ ಬರ್ಬೋದು, ಏನು ಖುಷಿ ಆಗುತ್ತೆ ನಿಮ್ಗೆ, ಗ್ಯಾರಂಟಿ ಮಾಡ್ತೀರಾ? ಖುಷಿ ಯಾಕಾಗುತ್ತೆ ಅಂದ್ರೆ ಭಾಷೆ ಬರ್ದವಳ ಐದು ಫಿಲ್ಮ್ ಕೂಡ ನಮ್ಮ ಸೌರಭ್ ಸರ್ ಜೊತೆನೆ ಮಾಡ್ತೀರಾ ಅಂತ ನೀವು ಪ್ಲಾನ್ ಮಾಡಿದ್ರೆ ನನ್ ಜೊತೆನೆ ಮಾಡ್ಬೇಕು ಅಂತ ಇಲ್ಲ ಖುಷಿ ಆಗುತ್ತೆ. ಆಕ್ಚುಲಿ ತುಳು ಸಿನಿಮಾದಲ್ಲಿ ಬಂದ ಒಳ್ಳೆ ಕತೆಗಳು ಬಂದ್ರೆ ಖಂಡಿತ ಮಾಡ್ತೀನಿ ನಾನು, ಸೌರಭ್ ಅಲ್ಲ ಯಾರು ಮಾಡ್ತೇನೆ ಈಗ. ಸೊ ನಿಮ್ಮ ಒಂದು ಫಿಲ್ಮ್ ಜರ್ನಿ ಟೋಟಲ್ ಆಗಿ 7 years ಅಲ್ವಾ, ಸೊ ಹೇಗಾಯ್ತು 7 years? ಈ 7 years ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಇದ್ದೇ ಇತ್ತು. ಸೊ ನಾನು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಒಂದು ಚಿಕ್ಕ ಪಾತ್ರ ಮಾಡಿದ್ ನನ್ನ ಪರಿಚಯ ಅಂತ ಸಿನಿಮಾದಲ್ಲಿ. ಅದ ನಂತರ ಲೈಫು ಇಷ್ಟೇನೆ ಸಿನಿಮಾ ಮೇನ್ ಲೀಡ್ ಆಗಿ, ಅದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ನಂದಿನಿ ಅಂತ. ಸೊ ತುಳು ಸಿನಿಮಾ ಫಸ್ಟ್ ಸಿನಿಮಾದಲ್ಲೂ ನನ್ನ ಕ್ಯಾರೆಕ್ಟರ್ ಹೆಸರು ನಂದಿನಿ. ನಂದಿನಿ, ಓಕೆ. ಸೊ ನಂದಿನಿ ದಾದನ ಉಪ್ಪಾತೆ ನಂದಿನಿ ನಂದಿನಿ. ಸೊ ಈ ನಂದಿನಿ ಅನ್ನೋ ಹೆಸರು ಇಲ್ಲೂ ನಂಗೆ ಲಗ್ತ. ಈಗ ನಿಮ್ಮ ಅಂಬರ್ ಕ್ಯಾರೆಕ್ಟರ್ಸ್ ಅಲ್ಲಿ ನಂದಿನಿ ಅನ್ನೋ ರೋಲ್ ಹೇಗೆ ಅಂದ್ರೆ ಜಾಸ್ತಿ ಹೇಳೋದು ಬೇಡ, ಅಂಡ್ ಹೇಗೆ ಅದು ಇನ್ನೋಸೆಂಟ್ ಕ್ಯಾರೆಕ್ಟರ್? ಹೌದು, ತುಂಬಾ ಒಂದು ಇನ್ನೋಸೆಂಟ್ ಹುಡುಗಿ, ತಾಯಿ ಇಲ್ಲ ಅವಳಿಗೆ. ಓಕೆ. ಸೊ ನನ್ನ ಅಜ್ಜಿಯಾಗಿ ಭಾರತಿ ವಿಷ್ಣುವರ್ಧನ್ ಮ್ಯಾಮ್ ಅವರು ಮಾಡ್ತಾ ಇದ್ದಾರೆ, ಅಜ್ಜಿನೇ ಸಾಕ್ ಬೆಳ್ಸಿರೋದು. ಸೊ ತಂದೆ ಇದ್ರಲ್ಲಿ ಡಾನ್, ತುಂಬಾ ದೊಡ್ಡ ಮನುಷ್ಯರು. ಸೊ ಜಾಸ್ತಿ ರಿವೀಲ್ ಮಾಡಬೇಡಲ್ಲ, ಬಟ್ ಹೇಳ್ತಾ ಇದ್ದೀನಿ. ಸೊ ಈ ತರ ಒಂದು ಅಜ್ಜಿ ಪ್ರೀತಿನಲ್ಲಿ ಬೆಳ್ದಂತ ಹುಡುಗಿ, ತಂದೆ ತಾಯಿ ಪ್ರೀತಿ ಸಿಕ್ಕಿರಲ್ಲ. ಸೊ ಒಂದು ಹೀರೋ ಪ್ರೀತಿ, ಹೀರೋ ಪ್ರೀತಿ ಸಿಕ್ಕಿದಾಗ ಹೀರೋ ಪ್ರೀತಿ. ಸೊ ಒಂದು ದೊಡ್ಡ ಮನೆತನದ ಹುಡುಗಿ, ಒಂದು ಪೂರ್ ಬಾಯ್, ಸುಳ್ಳು ಎಲ್ಲ ಸುಳ್ಳು ಹೇಳ್ಬಾರ್ದು, ಮಗ ಇದರಲ್ಲಿ ಪೂರ್ ಬಾಯ್. ಆಸ್ಟನ್ ಮಾರ್ಟಿನಲ್ಲಿ ಬಂದು ಪ್ರಪೋಸ್ ಮಾಡಿದೀನಲ್ಲ ಅವರಿಗೆ ಮೂವಿಯಲ್ಲಿ, ಮತ್ತೆ ಫಸ್ಟ್ ಟೈಮ್ ಆಸ್ಟನ್ ಮಾರ್ಟಿನ್. ಸೂಪರ್ ಸೂಪರ್, ಅಂಜನ ಪಡ ಅಲ್ಲ ಸುಳ್ಳು ಇಲ್ಲ, ಆಸ್ಟನ್ ಮಾರ್ಟಿನ್ ಕಾರ್ ತೊಳೆಯೋ ನೀವು. ಓಕೆ ಸೂಪರ್, ಐಡ್ ಜಾಸ್ತಿ ನಮ್ಮ ಪಾತ್ರ ರೋಬರ್ಟ್ ಜಾಸ್ತಿ ಅಲ್ಪನೆ ಅಂತ ಕಾರ್ ಹತ್ರನೇ ನಿಲ್ಸು, ಕಾರ್ ಹತ್ರ ಬಸ್ ಬರ್ಬೋದು, ಬಸ್ ಎಲ್ಲ ಬರ್ಬೋದು. ಓಕೆ. ಸೊ ಸರ್ ಎರಡನೇ ಮಸ್ತ್ ಖುಷಿ ಅವ್ನು ನಿಕಲ್ ರಜಂಟ ಪಾತ್ರ. ಸೊ ಆಯ್ನಾತ್ ಆಯ್ತಾ ಫಿಲ್ಮ್ ದ ಬಗ್ಗೆ ಪಾತ್ರ ಏನ್ಚಾಣ್ ಒಂದು ಈ ಜರ್ನಿ ಏತ್ ದಿನ ಶೆಡ್ಯೂಲ್ ಸರ್? ಸರ್ ಶೆಡ್ಯೂಲ್ ಬಣ್ಣಾಗ ರೆಡ್ ಶೆಡ್ಯೂಲ್ ಮಲ್ತದ, ಫಸ್ಟ್ ಶೆಡ್ಯೂಲ್ ಬೇಕಾ ಸೆಕೆಂಡ್ ಶೆಡ್ಯೂಲ್ ಅಂಚ. ಟೋಟಲ್ 34 days ದ ಶೂಟ್ ಆತನ ಎಂಗಲ್ನ 34 days. ಎಸ್, ಐಟ್ ಒಂದು ಭಾರಿ ಪೊರ್ಲದ ಎಂಕನ್ನ ಟೀಮ್ ಪಣ್ಣೋಲಿ ಟೀಮ್ ಇಡ್ ಏನಪ್ಪ ಅಣ್ಣಾಗ ಒಂದು ಕ್ಯಾಮೆರಾಮ್ಯಾನ್ ಅವಾರ್ಡ್, ನಮ್ಮ ಡೈರೆಕ್ಟರ್ ಅವಾರ್ಡ್, ಸ್ಪೆಷಲಿ ಡಾನ್ಸರ್ ಕ್ಯಾಮೆರಾಮ್ಯಾನ್ ಬೊಕ್ಕೈರ್ನ
ಸ್ಟಂಟ್ ಮಾಸ್ಟರ್ ರಿಪೇರ್, ಕೋರಿಯೋಗ್ರಾಫರ್ ರಿಪೇರ್, ಐತ ಐತ ಡಿಪಾರ್ಟ್ಮೆಂಟ್ ದ ಔ ಔ ಡಿರೆಕ್ಟರ್ ನಕಲೆಗೆ ಎಂಕುಲ್ ಪಪ್ಪನೇನ ಪ್ಲಾನ್ ಇತ್ತು ಬಂದಾಗ ಅವು ಫೀಲ್ಡ್ ಏರಿಯರ್ ಟೆಕ್ನಿಕಲ್ ಆದ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಉಳ್ಳ ಅಕ್ಲೆಗ್ ಗೆತ್ತೊಂಡ ನಮ್ಮ ಆಟೋಮೆಟಿಕ್ಲಿ ಮೂವಿ ದೈರ್ನ ಔಟ್ಪುಟ್ ಎಡ್ಡೆ ಆಪುಟ್ ನಮ್ಮ ಯಾನೇ ಒರಿಯೇ ಮಲ್ತೀನಿ ಮೂವಿ ಈರೇ ಮಲ್ತೀನಿ ಆರೇ ಮಲ್ತೀನಿ ಅಂತ ಖಂಡಿತವಾದ್ಲ ವೊವೆ ಬೆಲೆ ಅಬ್ಜಿ ಪಿಕ್ಚರ್ ಅಂತೂ ಖಂಡಿತಲ್ಲ ಆಪುನೇ ಜಿ ಮೂವಿ ಇಸ್ ಎ ಟೀಮ್ ವರ್ಕ್ ಏತ್ ಪ್ರೊಡ್ಯೂಸರ್ಗೆ ಬೆಲೆ ಉಂಡ ಆತೆ ಐತ ಪಿರೌಡ್ ಇತ್ತಿನ ಟೆಕ್ನಿಷಿಯನ್ ವ್ಯಾಲ್ಯೂ ನಾನು ಏಪಲ್ ಒಂಜಿ ಪಣಪೆ ಎನ್ನ ಪಿಕ್ಚರ್ ನಮ್ಮ ಪಿಕ್ಚರ್ ಒಂಜಿ ಮಲ್ತಿನ ಎನ್ನ ಪಿರೌಡು ಎನ್ನ ಬೆರಿ ತಟ್ಟದ ಮುನ್ನೂರು ಜನ ಬೇಲೆ ಮಲ್ತಿದ್ರೆ ಡೇ ನೈಟ್ ಸೊ ಆ ಎನ್ನ ನಮ್ಮ ಶ್ರೇಯ ಉಂಡತೆ ಅಕಲೆಗಳ ಆತೆ ಇಂಪಾರ್ಟೆನ್ಸ್ ಉಂಟು ಯಾಕಂದ್ರೆ ಅಕುಲು ರಿಯಲ್ ಹೀರೋಸ್ ಅಕುಲ್ ಎಂಕುಲ್ ಖಾಲಿ ರೀಲ್ ಹೀರೋಸ್ ಅಕುಲ್ ರಿಯಲ್ ಹೀರೋಸ್ ಅಕ್ಕನ ಹೆಸರು ಯಾನ್ ಅವಳ ಹೀರೋಯಿನ್ ಅವಳ ಆರ್ಟಿಸ್ಟ್ ನಕುಲು ಎದುರು ಬರೋದಿಲ್ಲ ಎಂಕಲಿಗೆ ಅಕುಲ್ ಅವಕಾಶ ಮಾಡ್ತಾರೆ ಓಕೆ ಸೂಪರ್ ಅಂಡ್ ಸೌರಭ್ ಸರ್ ನಲ್ಲ ಆತಂತೆ ಪಾತ್ರಕ ಅವನು ಕಿಂಜ ಬ್ರೇಕ್ ಗೆತಂಗ ಸಣ್ಣ ಬ್ರೇಕ್ ತಗೊಳ್ಳಿ ಓಕೆ ಓಕೆ ಸೊ ವೀಕ್ಷಕರೇ ಒಂದು ಸಣ್ಣ ಬ್ರೇಕ್ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರೆದಿದೆ ಓಕೆ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಬರ್ ಕ್ಯಾಟ್ರಸ್ 24th ರಿಲೀಸ್ ಆಗ್ತಿದೆ ಆ್ಯಂಡ್ ನಮ್ಮ ಹೀರೋಯಿನ್ ಕೂಡ ಇದ್ದಾರೆ ಹೀರೋ ಕೂಡ ಇದ್ದಾರೆ ಸೊ ಸೂಪರಾಗಿ ನಾವು ಮಾತಾಡ್ತಿದ್ವಿ ಆ್ಯಂಡ್ ಫಿಲ್ಮ್ ಡೀಟೇಲ್ಡ್ ಆಗಿ ಮಾತಾಡ್ತಿದ್ರು ಯಾವುದೆಲ್ಲ ಟೆಕ್ನಿಷಿಯನ್ಸು ಆ್ಯಂಡ್ ಸಿನಿಮಾಟೋಗ್ರಫರ್ ಯಾರು ಡೈರೆಕ್ಟರ್ ಯಾರು ಇದೆಲ್ಲ ಡೀಟೇಲ್ ಆಗಿ ಹೇಳ್ತಾರೆ ಆ್ಯಂಡ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಸೊ ಒಂದು ಪ್ರಶ್ನೆ ಇರಕ್ಕೆ ಸರ್ ದಯಪಂಡ ಒಂದು ಫಿಲ್ಮ್ ಆವಡನ್ ಬಂದಾಗ ಸಿನಿಮಾಟೋಗ್ರಾಫರ್ ಬೋರ್ಡು ಅಸಿಸ್ಟೆಂಟ್ ಡೈರೆಕ್ಟರ್ ಏತೋ ಮಸ್ತ್ ಜನ ಒಳ್ಳೆ ಸೊ ಮಸ್ತ್ ಡೀಟೇಲ್ಡ್ ಅದು ಈ ಒಂಜಿ ಸೆಗ್ಮೆಂಟ್ ಓಕೆ ಸೊ ಒಂದ್ ಡೈರೆಕ್ಟರ್ ಯಾನ್ ಪನ್ಪಿನ ಇಲ್ಲ ಈರ್ ಪಂಡನೆ ಬಾರಿ ಶೋಕ್ ಸ್ಟಾರ್ಟ್ ನಮ್ಮನೊಂದು ಟೀಮ್ ವರ್ಕ್ ಯಾನ್ ಪಂಡಿಲ್ಲ ಟೀಮ್ ವರ್ಕ್ ಡೈರೆಕ್ಟರ್ ಎಂಕಲ್ನ ಜಯಪ್ರಸಾದ್ ಬಜಾಲ್ ಪಂಡ್ದು ಐಟಿ ಏನ ಅನ್ಪಂಡ ನಮ್ಮ ಡೈರೆಕ್ಟರ್ ಆರ್ ಪುಸಾತ್ ಆರ್ ಇದ್ದವ್ರದ್ದು ಮಲ್ತಿದ್ದೆ ಜನರ್ ಆರ್ ಒಂಜಿ ಅಸೋಸಿಯೇಟ್ ಆದ ಮಲ್ತಿದ್ದೆ ಅಸಿಸ್ಟೆಂಟ್ ಆ್ಯಂಡ್ ಪಪ್ಪನ ಏನ ಪಾತ್ರ ಬಂಡ ಒವ್ವೇ ಜನ ಬತ್ತಿಂದ ಬಾಲ್ಯದ ಅಪ್ಪನ ಬಂಜಿಡ್ದು ಕಲ್ತಂ ಬರ್ಪುಜಿ ನಮ್ಮ ಬೇತೆಗಳಿಗೆ ಫಸ್ಟ್ ಆಪರ್ಚುನಿಟಿ ಕೊಡ್ತಿಜಿಟ ಬೇತೆಗಳು ಏ ಪಗಲಿಗೆ ಆಪರ್ಚುನಿಟಿ ವಿಡಿಯೋ ತೂದಿತ್ತೆ ಡೈರೆಕ್ಟರ್ ಪಾತ್ರ ಒಂದಿತ್ತಿನ ಒಂದು ವಿಡಿಯೋ ಅಂತೂತೆ ಈ ಎತ್ತೆ ತಪ್ಪು ಮಲ್ಪಲ ದಾಲ ಮಲ್ಪಾಡು ನಂಗೆ ಆ ಶೂಟಿಂಗ್ ಇಷ್ಟ ಆಯ್ದಿಂದಾಂಡ ಕೂಡ ಒಂದ್ಸತಿ ರೀಶೂಟ್ ಮಲ್ಪಾರ ಖುಷಿ ಅನ್ಸರ್ ಏನ ಬಂದಾಗ ಸಾಧಾರಣ ಇಂಡಸ್ಟ್ರಿದ ಪ್ರತಿಯೊರಿಯ ಡೈರೆಕ್ಟರ್ ಒಂದ್ ಡೈರೆಕ್ಟರ್ ಒಂದು ಆಸೆ ಇಪ್ಪುಡು ಇಂಕಲಿಗೆ ಒಂದ್ ಇಂಚ ಪ್ರೊಡ್ಯೂಸರ್ ತಿಕ್ಕೊಡ್ಕ ಸಾಧಾರಣ ಖಂಡಿತ ಅಲ್ಲ ನಮ್ಮನ ಪ್ರಸಾದ್ ಸರ್ ಓ ಜನ್ಮದ ಪುಣ್ಯ ಎನ್ನ ಅಮ್ಮೇರ ಅಂತ ಬಂಡ್ಪುನ ಅರೆ ಒಂದ್ ಇಂಡಸ್ಟ್ರಿ ಆಲ್ರೆಡಿ ಪುದರ್ ಆತೀನಿ ಗನ್ ಪ್ರೊಡ್ಯೂಸರ್ ಬಂಡ್ ಕೇಂದಿನ ಶೂಟ್ ಒಂಜಿ ಏನ ಬಂದಾಗ ಒಂದ್ ಎಂಕಲೆಗಳ ಒಂಜಿ ಆಸ್ ಎ ಆರ್ಟಿಸ್ಟ್ ಬಂಡ್ಪುನ ಎಂಕಲೆಗಳ ಒಂಜಿ ಪ್ರೋತ್ಸಾಹನ ಒಂಜಿ ಪ್ರೊಡ್ಯೂಸರ್ ಏನ ಒಂಜಿ ಪ್ರಾಪರ್ಟೀಸ್ ಪೂರ ಕೊರ್ಪೆರ ಆತೊಂಜಿ ಪಿಕ್ಚರ್ ರಿಚ್ ಬರ್ಪುಣ ಸೊ ಒವೇ ಪ್ರಾಪರ್ಟಿ ಆಡೋರು ಇಜ್ಜ ಅಂದ್ ಬಂತಿದ್ರೆ ಅವ್ ಗೆತ್ತೊಂಡ್ಲಿ ಅವ್ ಮಲ್ಪ್ಲಿ ಅವನು ಏನ ಆಂಡಲ್ಲ ನಮ್ಮ ತುಳುನಾಡದ ನಮ್ಮ ತುಳು ಭಾಷೆಗೆ ಹೆಮ್ಮೆ ಬರೋದು ಸ್ವಯ ಪಿಕ್ಚರ್ ನಾಲ್ ಜನ ತೂದು ಈ ಬಾ ಈ ಈ ಊರುಡತ್ತ ಪರ ಊರುಡ್ಲ ನಮ್ಮ ಪಿಕ್ಚರ್ ತುಳು ಪಿಕ್ಚರ್ ಪ್ಲೇ ಆವಡಂದ ಆರ್ನೊಂಜಿ ಮನೋಭಾವ ಓಕೆ ಸೊ ಮೇಡಮ್ ನಿಮ್ಮ ಹತ್ರ ಅಂಡ್ ಡೈರೆಕ್ಷನ್ ಟೈಮ್ ಅಲ್ಲಿ ಹೇಗಾಯ್ತು ನಿಮ್ಗೆ ಅಂದ್ರೆ ಕೆಲವೊಂದ್ಸತಿ ನೀವು ಹೇಳಿದಾಗೇನೆ ಸ್ವಲ್ಪ ಕಷ್ಟ ಆಯ್ತು ಬಟ್ ಡೈರೆಕ್ಟರ್ ಕೂಡ ಒಂದು ಪೇಷನ್ಸ್ ಬೇಕಾಗುತ್ತೆ ಸೊ ನಿಮ್ಗೂ ಕೂಡ ಒಂದು ಪೇಷನ್ಸ್ ಬೇಕಾಗುತ್ತೆ ಆವಾಗ ಏನಾಯ್ತು ನಿಮ್ಮ ಒಂದು ಕೆಲವೊಮ್ಮೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಗೆ ಆಗುದಿಲ್ಲ ಸರ್ ಅಂತ ಹೇಳಲಿಕ್ಕೆ ಆಗಲ್ಲ ಏನ್ ಹೇಳ್ತೀರ ಅದ್ರ ಬಗ್ಗೆ ಅದೇ ಸ್ಟಾರ್ಟಿಂಗ್ ಅಲ್ಲಿ ಡೈರೆಕ್ಟರ್ ಬಂದ್ಬಿಟ್ಟು ನನ್ನ ಕತೆ ಹೇಳಿದಾಗ ನಾನು ಇಲ್ಲ ನನಗೆ ತುಳು ಈ ಥರ ಬರೋದಿಲ್ಲ ಏನ್ ಮಾಡೋದು ಅಂತ ಕೇಳಿದಾಗ ಇಲ್ಲ ಡೈಲಾಗ್ಸ್ ತುಂಬಾ ನಿಮ್ಗೆ ಚಿಕ್ಕ ಚಿಕ್ಕದಾಗಿ ಕೊಡ್ತೀವಿ ಎಷ್ಟು ಕಟ್ಸ್ ಬೇಕು ಅಷ್ಟು ಮಾಡ್ತೇವೆ ಅಂದ್ರೆ ಇವಾಗ ನಾ ಒಂದು ಪ್ಯಾರಾಗ್ರಾಫ್ ಡೈಲಾಗ್ ಕೊಟ್ಟಿದ್ರೆ ಒಂದೊಂದ್ ಡೈಲಾಗ್ಗೆ ಒಂದೊಂದು ಕಟ್ ತಕೊಂಡು ಮಾಡಿರೋದು ಸೊ ಒಂದೇ ಲೈನ್ ಬಯಾರ್ಟ್ ಮಾಡ್ಬಿಟ್ಟು ಒಂದ್ ಲೈನ್ ಹೇಳೋದು ಕಟ್ ಇನ್ನೊಂದ್ ಲೈನ್ ಹೇಳೋದು ಕಟ್ ಅಕಸ್ಮಾತ್ ಅದೇ ಲಾಂಗ್ ಶಾರ್ಟ್ ಅಲ್ಲಿ ಇದ್ರೆ ನಿನ್ ಕನ್ನಡದಲ್ಲಿ ಹೇಳು ಅಂತ ಇದ್ರು ಅವ್ರಿಗೆ ಒಟ್ಟಿನಲ್ಲಿ ಲೆಂತ್ ಬೇಕಿತ್ತು ಸೊ ನಾನೇನ್ ಮಾಡ್ಕೊಳ್ತಾ ಇದ್ದೆ
ಆ ಸೀನ್ ಕಂಟೆಂಟ್ ಏನು ಅಂತ ತಿಳ್ಕೊಳ್ತಾ ಇದೆ, ಏನ್ ಇಮೋಷನ್, ಸ್ಯಾಡ್ ಸೀನಾ, ಹ್ಯಾಪಿ ಸೀನಾ, ಏನು ಅಂತ ತಿಳ್ಕೊಳ್ತಾ ಇದೆ. ಆಮೇಲೆ ಡೈಲಾಗ್ ಅರ್ಥ ಏನು ಬರ್ಕೊಳ್ತಾ ಇದೆ. ಸೊ ಅವ್ರಿಗೆ ಎಷ್ಟು ಲೆಂತ್ ಇದೆ ಅಷ್ಟು ಕಂಟೆಂಟ್ ಅಂತ ಕನ್ನಡದಲ್ಲಿ ಕೊಡ್ತಾ ಇದೆ. ತುಂಬಾ ಕ್ಲೋಸ್ ಅಪ್ ಇದ್ರೆ ತುಳುನಲ್ಲಿ ಮಾತಾಡ್ತಾ ಇದೆ. ಸೊ ಈ ತರ ಮ್ಯಾನೇಜ್ ಮಾಡ್ಕೊಂಡು ಮಾಡಿರೋದು. ಸೊ ಆ ವಿಷಯದಲ್ಲಿ ಡೈರೆಕ್ಟರ್ ತುಂಬಾ ಹೆಲ್ಪ್ ಮಾಡಿದಾರೆ ಅಲ್ವಾ. ಕಂಫರ್ಟ್ ಲೆವೆಲ್ ಇತ್ತು ಇವಾಗ, ಅವ್ರು ಇಲ್ಲ ನನಗೆ ತುಳುನಲ್ಲೇ ಬೇಕು ಅಂತ ಕೂತಿದ್ರೆ, ಇಷ್ಟು ಕಂಪ್ಲೀಟ್ ಫುಲ್ ಫ್ಲೋ ನಲ್ಲೇ ಬೇಕು ಅಂತ ಕೂತಿದ್ರೆ ನಂಗೆ ಸ್ವಲ್ಪ ಕಷ್ಟ. ಹೌದು, ಸೊ ಹಾಗಾಗಿ ಅಂತ ವಿಷಯದಲ್ಲೆಲ್ಲ ತುಂಬಾ ಈಸಿ ಮಾಡ್ಕೊಟ್ರು. ಸೊ ಅದೊಂದು ಆಕ್ಟರ್ಗೆ ಆ ಪ್ರೆಷರ್ ಕಡಿಮೆ ಮಾಡುತ್ತೆ. ಓಕೆ, ನಾ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಆ ವಿಷಯದಲ್ಲಿ ಡೈರೆಕ್ಟರ್ ವಾಸ್ ಈಸಿ ಅಲ್ವಾ. ಓಕೆ, ಈಗ ನಿಮ್ಗೆ ಡೈರೆಕ್ಟರ್ ಒಂದು ರೀಸನ್ ಹೇಳಿಲ್ವಾ, ಯಾಕಂದ್ರೆ ಒಂದು ರೋಲ್ ಫಿಕ್ಸ್ ಮಾಡ್ಬೇಕಾದ್ರೆ ಅದಕ್ಕೆ ಸೂಟಬಲ್ ಇರಬೇಕು. ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ದಾರೆ ನಿಮ್ಮ ಜೊತೆ? ಆಕ್ಚುಲಿ ಅವ್ರು ನನ್ನ ಮನೆಗೆ ಬಂದರು. ಮನೆಗೆ ಬಂದ ತಕ್ಷಣ, ಮೇಡಮ್ ಈ ಕ್ಯಾರೆಕ್ಟರ್ ಬರೆದಾಗ ನೀವೇ ಬೇಕು ಅಂತ ಅಂದ್ರು. ನಾನು ಅವ್ರಿಗೆ, ಸರ್ ನೀವು ಹೇಳಿದ ಕ್ಯಾರೆಕ್ಟರ್ ನನ್ನ ಅಲ್ವೇ ಅಲ್ಲ, ಯಾಕೆ ನಿಮ್ಗೆ ಅನಿಸ್ತು? ಮುಂಚೆನೆ ಬಟ್ ಅವ್ರಿಗೆ ಇನ್ನ ಅವಾಗ ನನ್ನ ಬಗ್ಗೆ ಗೊತ್ತಿರ್ಲಿಲ್ಲ. ಸೊ ಅವರು ಮುಖ ನೋಡ್ಬಿಟ್ಟು ಮೋಸ ಹೋಗಿದ್ದಾರೆ. ಮುಖ ನೋಡ್ಬಿಟ್ಟು ತುಂಬಾ ಮುಗ್ದೆ ಹುಡುಗಿ ಅಂತ ಅನ್ಕೊಂಡ್ಬಿಟ್ಟು, ಓಕೆ ಈ ರೋಲ್ಗೆ ಸೂಟ್ ಆಗ್ತಾಳೆ ಅಂತ. ಅಲ್ಲಿ ಶೂಟಿಂಗ್ ಹೋದ್ಮೇಲೆ ಕರ್ಮ ಕರ್ಮ ಅಷ್ಟೇ ಅಲ್ವಾ, ದಿವಸಕ್ಕೆ ಎಷ್ಟೆಲ್ಲ ಪುಂಡಿ ಪುಂಡಿ ಅಂತ ಇದ್ರು ನನ್ಗೆ. ಓಕೆ ಸರಬ್ ಸರ್, ಇರಗೇನ್ ಚಾಂಡ್ರೆ ಡೈರೆಕ್ಷನ್ ದ ಟೈಮ್ ಮಾಡಿದೆ ಅಪಂಡ ಬಾರಿ ಹೊಸ ಡೈರೆಕ್ಟರ್ ಜಿ ಅವೇ ಹೊಸ ಡೈರೆಕ್ಟರ್ ಪ್ಲಸ್ ನಮ್ಮ ಈ ಫಸ್ಟ್ ಒಂದು ಫಿಲ್ಮ್ ಅಂತ ಹೇಳಿದ್ರು. ಏನ್ ಹೆಚ್ಚಿನ ಅಂಶ ಅಪಂಡ ಕಾಂಬಿನೇಷನ್ ಅಂದ್ರೆ ಅಪಂಡ ರೆಡ್ ಜನಲ ಬಸ ರೆಡ್ ಜನಲ ಡೆಬ್ಯೂ ಖಂಡಿತ ಅಲ್ಲ ಅಂದ್ರೆ ಒಂದು ರೆಡ್ ಜನದರ ಡೆಬ್ಯೂ ಡೇ ನಾನು ಬಣ್ಣಗ ಒಂದು ಪಪ್ಪ ಒಂದು ಬಾರಿ ಒಂದು ಪುರ್ಲುದ ಡಿಸಿಷನ್ ಗೆತ್ತುಂಡಿ. ಏನ ಬಣ್ಣಗ ಪುಸತ್ ಡೈರೆಕ್ಟರ್ ಆಂಡಲ್ಲ ಐತೊಟ್ಟು ಸಂತೋಷ್ ಸರ್ ಕ್ಯಾಮೆರಾಮ್ಯಾನ್ ಬೋರ್ಡ್ ಬಂದಿರ್ ಪಪ್ಪ ಕ್ಯಾಮೆರಾಮ್ಯಾನ್ ಸಂತೋಷ್ ಅಣ್ಣೆ ಆರು ಒಂಜಿ ಸ್ಟೇಟ್ ಲೆವೆಲ್ ದ ಭಾರಿ ಅವಾರ್ಡ್ ವಿನ್ನರ್ ಸಿನಿಮಾಟೋಗ್ರಫರ್ ನಮ್ಮ ಮಾತಿರಗ್ಲು ಗೊತ್ತಿಲ್ಲ. ಆರ್ನ ಒಂಜಿ ಕ್ಯಾಮೆರಾದ ನೆಟ್ ಫಸ್ಟ್ ಕ್ಯಾಮೆರಾಮ್ಯಾನ್ ಬರ್ಬೇಕು ಹೇಳಿದ ಬೊಕ್ಕ ಏನಂಡ ಮ್ಯಾಗ್ನಿಫಿಸೆಂಟ್ ನಮ್ಮ ಪ್ರಿನ್ಸ್ ಆಫ್ ಮೆಲೋಡಿ ಪಾಂಡೋಲಿ ನಮ್ಮ ಮಾತೆರ್ನ ತುಳು ಆಡ್ದ ಮೋಕೆದ ಮಣಿಕಾಂತ್ ಜೊತೆಗೆ ಆರ್ ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಹಿಟ್ ಆಲ್ಬಮ್ ಕೊರೊಂದಿಲ್ಲ ಹಿಟ್ ಸಾಂಗ್ ಕೊರೊಂದು ಇತ್ತೀರಿ ಅಂಡ್ ಈ ಓಡ್ ಹಿಟ್ ಆಲ್ಬಮೇ ಕೊಡ್ತೀರ ಆರ್ ಅಪ್ಪಂಡ ಈ ಒಂಜಿ ಮ್ಯೂಸಿಕ್ ಈ ಫಿಲ್ಮ್ ಅನ್ನು ಲಿಫ್ಟ್ ಮಾಡ್ಬೋದು 100% 100% 100% ಏನಪ್ಪಂಡ ಅವೇ ಅಂಪಂಡತೆ ಆರ್ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ದ ಸಾಂಗ್ಸ್ ಹಿಟ್ ಕೊರೊಂದು ಇತ್ತೀರಿ ಈ ಓಡ್ ಆರ್ ಹಿಟ್ ಆಲ್ಬಮೇ ಕೊಡ್ತು ಖಂಡಿತ ಅಲ್ಲ ದೇವರ ದಟ್ಟ ಅವು ಪ್ರೇಕ್ಷಕರಿಗೆ ನಾನು ನನ್ನೊಂದು ಸರ್ತಿಯನ್ನ ಉಡಲ್ಲ ಜಿಂಜಿ ದಿನ ಧನ್ಯವಾದ ಸ್ಪೆಷಲಿ ಸಾಂಗ್ಸ್ ಹಿಟ್ ಮಾಡ್ತೀನಿ ದಯಗಂಡ ಇರ್ನ ಹನುಮಾನ್ ಸಾಂಗ್ ಅವಾರ್ಡ್ ಲವ್ ಸಾಂಗ್ ಅವಾರ್ಡ್ ಇರ್ನ ಈ ರೀತಿ ಪಂಡರ್ ಇರೇ ಒಂದು ಮದರಂಗಿ ಪೋರೆ ಉಂಡೆ ಐಟ್ಲ ಖಂಡಿತ ಅದ್ಲ ನಮ್ಮ ಲಿಂಗನ ಪುಲ್ಲಿ ಇಪ್ಪು ತುಲೆ ಅವು ಒಂಜಿ ಸಾಂಗು ಬೊಕ್ಕ ಒಂಜಿ ಇರ್ನ ಐಟಮ್ ಸಾಂಗ್ ಸಿಂಚಿತ ನಾಲ್ ಸಾಂಗ್ ನಾಲ್ ಪದ ಮೂವಿದ ಭಾರಿ ಒಂಜಿ ಪೊರ್ಲುಡು ಮೂಡುದು ಬೈದಂಡೆ ಸರ್ ಐಟ್ ಒಂಜಿ ಒಂಜಿ ಸಾಂಗ್ ಭಾರಿ ಖರ್ಚು ಮಾಡ್ದಾರಿಗೆ ಮಸ್ತ್ ಜನ ಪನೊಂದಿಲ್ಲ ಅವೊಂದು ಸಾಂಗ್ ಎಂಕಲು ಮಿಸ್ ಮಾಲ್ ಪೂಜಾ ಫಿಲ್ಮ್ ಎಂಕಲು ತೂಪಿನಾಂಡಲ್ಲ ಅವೊಂಜಿ ಫಿಲ್ಮ್ ಸಾಂಗ್ ತೂಡು ಎಂಕಲಿಗೆ ಖಂಡಿತ ಆಯ್ತದ ಅನ್ಪರಿ ಈ ಒಂದು ಸಾಂಗ್ ಏನಂದ ಗೊತ್ತಿಜಿ ಹನುಮಾನ್ ಜೈ ಶ್ರೀರಾಮ್ ದ ಜೈ ಹನುಮಾನ್ ಸಾಂಗ್ ಈ ಒಂದು ಜೈ ಹನುಮಾನ್ ಸಾಂಗ್ ನೆತ್ತ ಶೂಟಿಂಗ್ ದ ಎಕ್ಸ್ಪೀರಿಯನ್ಸ್ ಬೇತಿತ್ತು ಏನ ಬಂದಾಗ ಫಸ್ಟ್ ಆಫ್ ಆಲ್ ಯಾನ್ ಒಂಜಿ ಈ ಫಿಲ್ಮ್ ಇಂಡಸ್ಟ್ರಿ ಪಾದಾರ್ಪಣೆ ಮಲ್ಪನಾಗನೆ ಶಂಕರ್ ಮಹಾದೇವನ ವಾಯ್ಸ್ ಇಡದೆ ಅನ್ ಪಾದಾರ್ಪಣೆ ಮಾಡ್ತಂದ್ರೆ ಲಂಚ ಪಂಡ್ರೆ ಹಿಂಗ್ ಭಾರಿ ಒಂದು ಖುಷಿ ಅಂಡ್ ಸರ್ಕನೆ ಆರು ಒಂಜಿ ಪದ್ಯ ಬಂದ್ ಒಂಜಿ ತುಳು ಸಾಂಗ್ ಫಸ್ಟ್ ಟೈಮ್ ಕರೆಕ್ಟ್ ಮಸ್ತ್ ಆರು ಬಂಡಿರ ಆರು ಖಂಡಿತ ಅದ್ಲ ಅಂಚಿನ ಒಂಜಿ ಏನ ಬಂದಾಗ ಅವೇ ಪಪ್ಪ ಅಯ್ಯಪ್ಪ ಅಪ್ರೋಚ್ ಮಾಡ್ತಾರೆ ಶಂಕರ್ ಸರ್ಗ್ ಬೊಕ್ಕ ಮಣಿ ಅಣ್ಣ ಎಂಕುಲ್ ಮಾತ ಕುಲ್ಯ ಮಣಿಕಾಂತ್ ಕದ್ರಿ ಎಂಕುಲ್ ಮಾತ ಕಣ್ಣಾಗ ಶಂಕರ್ ಸರ್ ಅವೇ ಬಂದ ಈ ಸಾಂಗ್ ಏತ ಒಂಜಿ ವೈಬ್ಸ್ ಉಂಟು ಈ ದಾಯಗಣ ಪೋಯ್ ವರ್ಷ ಕರಿನ ವರ್ಷ ಆರು ಶಿವರಾಜ್ ಕುಮಾರ್ಗ ಅದು ಬಜರಂಗಿ ಸಾಂಗ್ ಅಲ್ಲ ಮ್ಯಾಮ್ ಬಜರಂಗಿ ಸಾಂಗ್ ಬಂಡೇರ್ ವಜ್ರಗಾಯ ಮೂವಿನ ಅದು ವಜ್ರಗಾಯ ತು ಅರೆಗ ಸಿಂಗ್ ಮಲ್ಪನಾಗ ಅವೇ ಒಂಜಿ ಫೀಲ್ ಆರು ಒಂದು ಇಂಚಿತ್ನೇ ಒಂಜಿ ಫೀಲ್ ಉಂಡತ್ತಾ ಅಂದ ಅರೆಗ್ಲ ಒಂಜಿ ಖುಷಿ ಅಪ್ಪಗಾರ ಪಂಡೇರ್ ಅಂಡ್ ಒಂದು ಲಿರಿಕ್ಸ್ ಮಲಯಾಳಂ ಲಕ್ಕೊಂಡು ಮೇಡಮ್ ಬಂಡಿ ಲಕ್ಕೊಂಡು ಸೇಮ್ ಪಂಡೇರ್
ಇಜ್ಜಿ ಸರ್ ಒಂದು ತುಳು ಭಾಷೆ ಬಂಡ ಸೊ ಆರ್ಲ ತುಳು ಭಾಷೆನ ಅಂದ ನಂದು ಸರ್ ಬೊಕ್ಕಾರೆ ಅರೆ ತುಳುಟ್ಲ ನಿಗುಲ್ ಇತ್ತೊಂಜಿ ಲೆವೆಲ್ ಮಲ್ತೊಂದಲ್ಲ ಸೇಮ್ ಒಂದೇ ಒಂಜಿ ಪಾಯಿಂಟ್ ಬದ ಅಕಲೆ ಎಂಕಲೆಗೆ ಎಂಕ ಮಣಿ ಅಣ್ಣ ಎಂಕೊಲ್ ಅಡ್ಜನ ಇಂತ ಮನಸ್ಸಿಗೆ ತೃಪ್ತಿ ಖುಷಿ ಸಾರ್ ಡೆಫಿನೆಟ್ಲಿ ಯಾರು ಪಂಡೇರ್ ಪಣ್ಣಗಾರಿ ಒಂದು ಸಾಂಗ್ ಹಿಟ್ ಆಪುಣ ಅಂಚನೆ ನಮ್ಮ ತುಳುನಾಡದ ಜನಕ್ಕೂ ಖಂಡಿತ ಅದ್ಲ ಹಿಟ್ಟು ಮಲ್ತು ಕೊಡ್ತೀರ ಐಕೆ ಎಂಕೊಂಜಿ ಭಾರಿ ಖುಷಿ ಯಾಕಂಡ ನಮ್ಮ ಪಣ್ಪುನ ನಮ್ಮ ಪಣ್ಪ ನಮ್ಮ ಏಪಲ್ ಉಂಡತೆ ನಮ್ಮ ಬಾಲೆ ನಮಕ್ ಮಸ್ತ್ ಮೋಕೆ ನಮ್ಮ ಬಾಲೆಗೆ ನಮ್ಮ ಎಡ್ಡೆನೆ ಅಂಚಾದ್ಲ ನಮಕ್ ಮೂವಿಲ್ಲ ನಮ್ಮ ಬಾಲೆನೆ ಅಂಡ ನಮ್ಮ ಬಾಲೆ ಎಡ್ಡೆ ಉಂಡ ನಮ್ಮ ಖಂಡಿತ ಮಣ್ಪ ಅಂಡ ನಮ್ಮ ಬಾಲ್ಯದ ಗುಣ ಎಡ್ಡೆ ಉಂಡ ಜನ ಥಿಯೇಟರ್ಗೆ ಬತ್ತು ತೂತು ಪಣ್ಪ ವೀಕ್ಷಕರೇ ನಮ್ಮ ಸೌರಭ್ ಸರ್ ಹೇಳಿದಾಗೇನೆ ಅವ್ರ ಮಾತು ಮಾತಿನಲ್ಲೇ ಗೊತ್ತಾಗುತ್ತೆ ಫಿಲ್ಮ್ ಯಾವ ಥರ ಇರ್ಬೋದು ಅಂತ. ಸೊ ಕೆಲವೊಂದ್ಸತಿ ನಮ್ಮ ಫಿಲ್ಮ್ ಈಗ ನಾಳ್ದು 24 ತಾರೀಕಿಗೆ ರಿಲೀಸ್ ಆಗುತ್ತೆ. ಎಲ್ಲ ವೀಕ್ಷಕರು ಕೂಡ ಒಂದೇ ಹೇಳ್ತಾನೆ, ಆ ಫಿಲ್ಮ್ ಅನ್ನು ನೋಡಿ ಸಪೋರ್ಟ್ ಮಾಡಿ. ಈ ಫಿಲ್ಮ್ ಅಂತಲ್ಲ, ಪ್ರತಿ ಒಂದು ತುಳು ಫಿಲ್ಮ್ ಕೂಡ ರಿಲೀಸ್ ಆಗ್ತಾ ಇದೆ, ತುಂಬಾ ರಿಲೀಸ್ ಆಗ್ತಾ ಇದೆ. ಆ ಫಿಲ್ಮ್ಗಳಿಗೆ ಜಾಸ್ತಿ ಸಪೋರ್ಟ್ ಮಾಡಬೇಕು. ಅಂಡ್ ನೀವು ಒಮ್ಮೆ ಫಿಲ್ಮ್ ಅನ್ನು ನೋಡಿದ್ನಂದ್ರೆ ಅದು ಕೆಲವೊಮ್ಮೆ ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ಕೆಲವೊಮ್ಮೆ ಇರಲ್ಲ, ಕೆಲವೊಂದ್ಸತಿ ಇರುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ಲೆವೆಲ್ ಇರಲಿಲ್ಲ ಅಂದ್ರೂ ಕೂಡ ಬೇರೆಯವ್ರ ಹತ್ರ ನಾವು ಒಂದೇ ವಿಷಯ ಹೆಂಗ್ ಖುಷಿ ಆಗಿರ್ ನಾ ಪಾಯಿಂಟ್ ದಯಗಂಡ ಒಂದು ಪರ್ಸನಲ್ ಒಪಿನಿಯನ್ ಒಂದು ಯಾನ್ನ ಪಿಕ್ಚರ್ ಅಂಬರ್ ಕೇಟ್ರಸ್ ಅಂತ ಯಾನ್ನ ಪ್ರಮೋಟ್ ಮಲ್ಪುನತ್ತೆ ಯಾನ್ ಒಂಜಿ ತುಳುವೆ ತುಳುನಾಡದ ಒಂಜಿ ಹುಡುಗೆ ಐತಿ ನಾಯಕ ಅವು ಒಂಜಿ ಪಾತ್ರ ದಯಗಂಡ ನಮ್ಮ ಒವ್ವೇ ತುಳು ಭಾಷೆದ ಒವ್ವೇ ತುಳು ಪಿಕ್ಚರ್ ಇತ್ತಂಡ ನಮ್ಮ ಮಾತ ತುಳುವೇರ್ ನಮ್ಮ ತೂವೊಂದುಲ್ಲ ಸತ್ಯಪನುರಂಡ ಇರ ಗೊತ್ತುಂಡ ಗೊತ್ತಿಜ್ಜಿ ಅಂಬರ್ ಕೇಟ್ರಸ್ 86th ತುಳು ಫಿಲ್ಮ್ 86th ತುಳು ಫಿಲ್ಮ್ ಬೊಕ್ಕ ಯಾನ್ ಚೆನ್ನೈಗ್ಲ ಓದಿತ್ತೆ ಚೆನ್ನೈ ಡೆಂಕಲ್ನ ಕಬಾಲಿದ ದಾನೂಪ್ ಸರ್ನ ಆಫೀಸ್ ಡೆಂಕಲ್ನ ಬೇಲೆ ಅವನಿತ್ತೆ. ಸೊ ಆರ್ ಪಂಡೇರ್ ಎಂಕೊಂಜಿ ಪಾತ್ರ ಪದ್ಮೂಜಿ ಥಿಯೇಟರ್ ದೀದ ನಿಗೋಲ್ ಇತ್ತಿತ್ತು ಮಲ್ಲ ಪಿಕ್ಚರ್ ಮಲ್ಪುವಾರ ದಾಯೆ ಕ್ವಶನ್ ಮಾರ್ಕ್ ಪಾಡಿಯರ್ ಅದಾಗ ಯಾನ್ ಒಂಜೆ ಉತ್ತರ ಕೊರಿಯೆ ಸರ್ ಆತು ಮಲ್ಲಾರ್ ಸೂಪರ್ ಸ್ಟಾರ್ ರಜನಿಕಾಂತ್ ವಿಜಯ್ ಅಗಲ್ನ ಮಾತ ಡೇಟ್ಸ್ ಆಲ್ರೆಡಿ ಉಂಡಾರಡ ಆರ್ಡ ಒಂಜಿ ಪಾತಿರ್ನೇ ನಮಗೆ ಒಂಜಿ ಸೌಭಾಗ್ಯ ಅರೆಗೆ ಮಾತ್ರ ಯಾನ್ ಎದೆ ತಟ್ಟದ ಒಂಜಿ ಪಾತಿರ ಬಂಡೆ ಪಂಡೆ ಸರ್ ಎಂಕಲ್ನ ತುಳುನಾಡದ ಜನಕಲೆಗೆ ತುಳು ಭಾಷೆದ ಅಭಿಮಾನಿಗಳು ಎಂಕೊಲ್ ಮಾತು ಅದೇ ಎಂಕೊಲ್ ಓಲ್ ಇತ್ತು ವರ್ಲ್ಡ್ ದ ವಾ ಕೋಂಟಡ್ ಇತ್ತನಲ್ಲ ತುಳು ಭಾಷೆ ಒರಿಗೆ ತುಳುತೈತಿ ಕೇರ್ ತುಳು ಏರಿಗೆ ಪಿದೇವರು ಪೋಯಾರ ತುಳುತೈತಿ ಕಂಡು ಒಂದು ಚಾಬರ್ ಕಾನ್ ಪಣ್ ಪೂಜಾರ ಅವೇ ಬಂಡೆ ಆ ಬಂಡೆ ಎಂಕಲೆಗೆ ತುಳು ಭಾಷೆದ ಮಿತ್ ತುಳು ಭಾಷೆದ ಮಿತ್ ಅಭಿಮಾನ ಉಂಡು ಆ ಅಭಿಮಾನದ ಮಿತ್ ಎಂಕೊಲ್ ಪಿಕ್ಚರ್ ಬಿಡ್ಲಿ ನನ್ನ ಆತ ಎಂಕಲೆಗೆ ಸಪೋರ್ಟ್ ಮಾಡ್ತಾ ಇರ್ನಾ ಬಜೆಟ್ ದಾತ್ಲ ಎಂಕೊಲ್ ಪಿಕ್ಚರ್ ಪಂಡ್ದು ಬೈದ ಆಶ್ವಾಸನ ಕೊಡ್ತಾರೆ ತುಳು ಭಾಷೆ ನಮ್ಮ ನನಾತ್ ಪಿಕ್ಚರ್ ಮಲ್ಪಕ ನನಾತ್ ಸಪೋರ್ಟ್ ಮಲ್ಪಕ ನನಾತ್ ತುಳುನಾಡು ನನಾತ್ ಒಗ್ಗಟಾದ ಒಂಜಿ ಅಪ್ಪೆ ಬಾಲದ ಜೋಕಲಿ ತಿಲ್ಲಕ ನಮಾತ್ ಒಂಜಿ ಬೆಳಗಾಗ ಅಂತ ಕೇಳ ಮಾತರೆಗಳ ಪ್ರೇಕ್ಷಕರಿಗೆ ಏನ ಬಣ್ಣಗ ಅಂಬರ್ ಕೇಟ್ರಸ್ ಅನ್ನತ್ ಬರ್ಪುನ ಮಾತ ಪಿಕ್ಚರ್ ಅಂತ ತುಲೆ ನನಾತ್ ಸಪೋರ್ಟ್ ಮಲ್ಪಂಡೆ ಒಂಜಿ ಮಾರ್ಕೆಟ್ ಲೆವೆಲ್ ತೂನಲ್ಲ ಒಂಚೂರು ಪದ್ರಾಡ್ ಥಿಯೇಟರ್ ಪದಿಮೂಜಿ ಥಿಯೇಟರ್ ನಮ್ಮ ತುಳು ಅಂದಿಟ್ಟು. ಸೊ ಅಪಾಗ ಪ್ರೊಡ್ಯೂಸರ್ ಪಾಪ ಕಾಸಲ ಪಾಡು ಡೈರೆಕ್ಷನ್ ಪಾಪ ಡೈರೆಕ್ಟರ್ ಮಸ್ತ್ ಬಂಗ ಬಿಡ್ದು ಒಂಜಿ ಡೈರೆಕ್ಟ್ ಮಲ್ತುಪ್ಪೆ. ಸೊ ಟೆಕ್ನಿಕಲ್ ಟೀಮ್ ಲ ಮಸ್ತ್ ಬಂಗ ಬಿಡ್ದುಪ್ಪೆ. ಸೊ ಆಕಲೆಗೆ ಒಂಜಿ ಒಂಜಿಲ್ಲ ಪ್ರತಿಫಲ ತಿಕ್ಕೊಂಡು ನಾನು ನಮ್ಮ ವ್ಯೂವರ್ಸ್ ಸಪೋರ್ಟ್ ಮಾಡ್ಬೋದು. ಓಕೆ ಬೊಕ್ಕ ದೇವ್ರದೇಟ್ ಜನ ಜಾಸ್ತಿ ಆ ಒಂದುಂಡು ಪಂಡ ದಿನ ದಿನ ಪ್ರತಿ ಪ್ರತಿ ಪಿಕ್ಚರ್ ಜನಕ್ಕೂ ಜಾಸ್ತಿ ಪ್ರೀತಿ ಮಲ್ತೊಂದು ಐಕೋಸ್ಕರ ನಮ್ಮ ಮೂರ್ ಜನ ಎಲ್ಲ ಸೇರ್ದು ಜನಗಳನ್ನ ನನಾತ್ ಥ್ಯಾಂಕ್ಸ್ ಬಂದು ನನಾತ್ ಸಪೋರ್ಟ್ ಮಲ್ಪ್ಲೇ ಬಂದು ಕೇಳ ತುಳುನಾಡದ ಜನಕುಲ್ ಉಂಡತೆ ಇರ್ ಕೇಣಿನ ಕೇಣಿನ ಕೊರ್ಪೆ ಯಾಕಂಡ ನಮ್ಮ ತುಳುನಾಡದ ಜನಕಲ್ನ ಮನಸ್ಸು ಮಲ್ಲ ಬಾರಿ ಮಲ್ಲ ಮನಸ್ಸ ಜನಕುಲ್ ಐಕ್ಯತೆ ನಮ್ಮ ಪರ ಊರುಲ್ಲ ಫೇಮಸ್ ಊರದ ಈಗ ಮೇಡಮ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಇವ್ರು ಎಂತ ಮಾತಾಡ್ತಿದ್ದಾರೆ ತುಳು ಅಲ್ಲಿ ಅಲ್ವಾ. ಸೊ ನಿಮ್ಗೆ ಸ್ವಲ್ಪ ಯೋಚನೆ ಮಾಡ್ತಿರುವಾಗ ನಾನು ನಿಮ್ಮ ಫೇಸ್ ನೋಡಿದೆ ನಾವು ಮಾತಾಡ್ತಿರುವಾಗ ನೀವು ಎರಡು ಜನ ಸೇರ್ಕೊಂಡೇನೋ ಮಾತಾಡ್ತಿದ್ದಾರೆ ಅಂತ ಅಲ್ವಾ. ಓಕೆ ನಿಮ್ಮ ಹತ್ರ ಇನ್ನು ಸ್ವಲ್ಪ ಮಾತಾಡುವ ಜಾಸ್ತಿ. ಅಂಡ್ ಸೌರಭ್ ಸರ್ ಈಗ ಎದುರುಗಡೆ ಇದ್ದಾರೆ ಯಾವುದೇ ಒಂದು ನಾಚಿಕೆ ಮಾಡಬಾರ್ದು. ನೀವು ಡೈರೆಕ್ಟ್ ಆಗಿ ನಾನು ಒಂದೊಂದು ಪ್ರಶ್ನೆ ಕೇಳ್ತೇನೆ ಸೌರಭ್ ಸರ್ ಇದ್ದು ನೀವು ಡೈರೆಕ್ಟ್ ಆಗಿ ಹೇಳ್ತಾ ಹೋಗ್ಬೇಕು. ಓಕೆ ಸೊ ಅವ್ರ ಜೊತೆ ಹೇಗೆ ಆಯ್ತು ನಿಮ್ಗೆ ರಾಪಿಡ್ ಫೈರ್ ಓಕೆ ಹೇಗೆ ಆಯ್ತು ಆಕ್ಟಿಂಗ್ ಚೆನ್ನಾಗಿತ್ತು ಚೆನ್ನಾಗಿದೆ ಅಷ್ಟೇ
ಸ್ವಲ್ಪ ಅವರಿಗೆ ಕಷ್ಟ ಆಯ್ತು, ನಾನು ಹೆಲ್ಪ್ ಮಾಡಿದೆ. ಸ್ವಲ್ಪ ಅವರಿಗೆ ಕಷ್ಟ ಆಯ್ತು, ಸೌರಭ್ ಹೇಗೆ ಮಾಡೋದು ಅಂತ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ನಾನು ಟಿಪ್ಸ್ ಕೇಳ್ತಾ ಇದ್ದೆ ಎಲ್ಲ ಸೌರಭ್ನ. ಸೌರಭ್ ನನಗೆ ಇಲ್ಲ ಈ ತರ ಕ್ಯಾಮೆರಾ ಫೇಸ್, ಕಾನ್ಫಿಡೆಂಟ್ ಆಗಿರೋ ಡೈಲಾಗ್ ಡೆಲಿವರಿ ಈ ತರ ಇರಬೇಕು, ಫ್ಲೋ ಹಿಂಗ್ ಇರಬೇಕು, ತುಳು ಸ್ಪಷ್ಟವಾಗಿರ್ಬೇಕು, ಪ್ರತಿಯೊಂದು ಕರೆಕ್ಷನ್ಸ್ ನನಗೆ ಸೌರಭ್ ಮಾಡ್ತಾ ಇದ್ದಾರೆ. ಓಕೆ, 1 ಪಾಯಿಂಟ್ ಕ್ಲಿಯರ್ ಆಯ್ತು. ಸೋ ಇಡೀ ಒಂದು ಫಿಲ್ಮ್ ಸೆಟ್ ಅಲ್ಲಿ ಒಂದು ಫಿಲ್ಮ್ ಶೂಟಿಂಗ್ ಆದ್ಮೇಲೆ ಒಂದ್ ಸ್ವಲ್ಪ ಬ್ರೇಕ್ ಕೊಡ್ತಾರೆ. ಸೋ ಬ್ರೇಕ್ ಕೊಡುವಾಗ ಫಸ್ಟ್ ಹೋಗಿ ನೀವು ಮಾತಾಡೋದು ಯಾರ ಜೊತೆ? ಖಂಡಿತ. ಏನಂದ್ರೆ ನಾನು ಆಕ್ಟಿಂಗ್ ಮಾಡುವಾಗ ನಮ್ಮ ಇಲ್ಲಿ ನಮ್ಮ ಕ್ಯಾಮೆರಾ ಇದೆ, ನಾನು ಒಂದು ಶಾರ್ಟ್ ಕೊಡ್ತಾ ಇದ್ದೆ, ಹಿಂದ್ಗಡೆಯಿಂದ ಇವ್ರು ಇದೆಲ್ಲ ಆಕ್ಟಿಂಗ್ ಮಾಡಿದ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ರು. ಹಾಗೆಲ್ಲ ಮಾಡಿದ್ದಾರೆ ಇವರು. ಎರಡು ಪ್ರಶ್ನೆ, ನಾನು ಅದಕ್ಕೆ ಹೇಳಿದೆ ಮೂವಿಯಲ್ಲಿ ಕ್ಯಾರೆಕ್ಟರ್ ಬೇರೆ ಇದೆ, ಹೊರಗಡೆ ಕ್ಯಾರೆಕ್ಟರ್ ಬೇರೆ ಇದೆ ಅಂತ. ಓಕೆ, ಸೊ ಈಗ ಜಾಸ್ತಿ ನಿಮಗೆ ಒಂದು ಫಿಲ್ಮ್ ಸೆಟ್ ಅಲ್ಲಿ ಸ್ವಲ್ಪ ಬೇಜಾರಾಯ್ತು ಆಗಿರ್ಬೋದು, ಯಾಕಂದ್ರೆ 34 ದಿನದಲ್ಲಿ ಏನೆಲ್ಲ ನಿಮಗೆ ಬೇಜಾರಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಬೇಜಾರಾಗುವಾಗ ಯಾರ ಜೊತೆ ಜಾಸ್ತಿ ಮಾತಾಡ್ತಿದ್ದೀರಾ? ಮಂಗಳೂರು ಬಿಸಿ. ಬೇಜಾರಾಗುವಾಗ ಮೀನ್ಗಳ ಜೊತೆ ಮಾತಾಡ್ತಿದ್ದೀರಾ? ಓಕೆ, ಮೀನ್ ಅಂದ್ರೆ ಹೇಗೆ ನೀವು ಹೋಟ್ಲಿಗೆ ಹೋಗಿ ಮಾತಾಡ್ತಿದ್ರೆ ಹೇಗೆ? ಇಲ್ಲ, ಅಲ್ಲಿ ಸಮುದ್ರ ತೀರದಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಲ್ಲ ನಾವು, ಎಷ್ಟೆಲ್ಲ ಮೀನು, ಎಷ್ಟು ಆಲ್ಮೋಸ್ಟ್ ಎಲ್ಲ ಸೆಟ್ ಅಲ್ಲಿ ನಮ್ಮ ಸೆಟ್ ಅಲ್ಲಿ ಊಟ ತಿಂಡಿ ಯಾವುದಕ್ಕೆ ಕಮ್ಮಿ ಇರಲಿಲ್ಲ ದೇವರದೇಯಿಂದ. ಮತ್ತೆ ನಾವು ಆ ದಿವಸ ಬೀಚ್ ಸೈಡ್ ಶೂಟಿಂಗ್ ಮಾಡ್ತಾ ಇದ್ವಿ. ಸೊ ಆ ದಿವಸ ಕೂಡ ಆಲ್ಮೋಸ್ಟ್ ಫ್ರೆಶ್ ಮೀನ್ ಅಲ್ಲಿ. ಓಕೆ, ಏನ್ ಹೇಳ್ತಿತ್ತು ಮೀನು? ಬೇಜಾರ್ ಮಾಡ್ಬೇಡ, ನಾವಿದ್ದೇವೆ. ಎಂತ ಮರೆಯ ಸೌರಭ್ಯ ಸಿಕ್ಕಿದೆ, ನನ್ ಕರ್ಮ ನಿಮ್ ಜೊತೆನೆ ಮಾಡ್ಬೇಕು ಅಂತ ಹಂಚ್ಕೊಳ್ತಾ ಇದ್ದೆ ನಿಮ್ಮ ದುಃಖ. ಸೊ ಮೂರು ಪ್ರಶ್ನೆ ನಿಮ್ಗೆ ಆಯ್ತು ಸರ್, ಡೈರೆಕ್ಟ್ ಇರೋ ಮೂರು ಪ್ರಶ್ನೆ ಇರೇ. ಸೊ ಎರಡೊಂದು ಪ್ರಶ್ನೆ ದಾದವನ್ನಾಗ ಮಸ್ತ್ ಖುಷಿ ಅಂಡ್ ಜೋಕ್ಸ್ ಅಪಾರ್ಟ್, ಸೀರಿಯಸ್ಲಿ ಜೋಕ್ಸ್ ಅಪಾರ್ಟ್, ಅಂಡ್ ವೆರಿ 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 ಫ್ರೆಂಡ್ಲಿ ಆಕ್ಟರ್ ಬಕ್ಕ ಔದಾಲ ಇತ್ತೀಚಪಂಡ ಈಗೋ ಇಪ್ಪುಣತೆ ಫಸ್ಟ್ ಆಕ್ಟರ್ ಯಾನ್ ಆರ್ ಒಂಜಿ 7 ವರ್ಷದ ಎಕ್ಸ್ಪೀರಿಯನ್ಸ್. ಸೊ ಒಂಜಿ ಈಗೋ ಲೆವೆಲ್ ಮ್ಯಾಚ್ ಅಪ್ಜಿ ಅಪ್ಪ. ಸೊ ಆರ್ ಫಸ್ಟ್ ಡೇ ಬರ್ನಾಗ ಆರ್ ಹೆಂಗ್ ಪಣ ಇಲ್ಲ ಇಂಚಮನ್ ಪಂಚಾಲ್. ಸೊ ಶಿ ವಾಸ್ ವೆರಿ ಕೋಆಪರೇಟಿವ್ ಆಲ್ ದ ಟೈಮ್. ಸೊ ಥ್ಯಾಂಕ್ ಯು ವೆರಿ ಮಚ್. ಬಟ್ ಸೀರಿಯಸ್ಲಿ ಶಿ ವಾಸ್ ವೆರಿ ಮಚ್ ಫ್ರೆಂಡ್ಲಿ ಅಂಡ್ ಮಸ್ತ್ ಸಪೋರ್ಟಿವ್ ಸ್ಪೋರ್ಟಿ, ಅಂಡ್ ಸೀನ್ ಕಟ್ ಆದ್ಮೇಲೆ ಮಸ್ತ್ ಕಿರಿಕಿರಿ. ಓಕೆ, ಕಿರಿಕಿರಿ ಕಿರಿಕಿರಿ. ಓಕೆ, ಸೆಕೆಂಡ್ ಕ್ವೆಶ್ಚನ್. ಸೊ ಒಂಚಿ ಕಂಫರ್ಟಬಲ್ ಝೋನ್ ಕೆಲವೊಂದ್ಸಲ ಕೂಜಿ, ಒಂದು ರೊಮ್ಯಾನ್ಸ್ ಸೀನ್ ಅಪ್ಪ ಏರ್ ಫಸ್ಟ್ ಜಾಸ್ತಿ ರೊಮ್ಯಾನ್ಸ್ ಸೀನ್ ಹೆಂಗ್ ರೊಮ್ಯಾನ್ಸ್ ಮಾಡ್ಬಾರ್ದು ಬಂದಾಗ ಇವನು ಬೇವರಿ ನಾಚಿಕೆ ಜಾಸ್ತಿ ದಯಪಂಡ ಈ ರೊಮ್ಯಾನ್ಸ್ ಬಂದಾಗ ಒಂಚೂರು ನಂಕ್ಲಂತೆ ಓಪನ್ ಗ್ರೌಂಡ್ ನಮ್ಮ ಮಲ್ಪುರ. ಓಕೆ ದಯಪಂಡ, ಎಂಕಲೆಲ್ಲ ಮಸ್ತ್ ಬೋರ್ಡಿಗೆ ಚಾನ್ಸ್ ಸಿಕ್ಕುದು ಜಾಬ್ಲೆ. ಓಕೆ ಓಕೆ ಸರ್, ನಲ್ಲಾತ್ ಪಾತ್ರಕ್ಕೆ ಗಮ್ಮತ್ ಪಾತ್ರಕ್ಕೆ ಒಂದು ಕಿಂಜ ಬ್ರೇಕ್ ಇತ್ತಂಗ. ಓಕೆ, ಸೊ ವೀಕ್ಷಕರೇ ಒಂದು ಸಣ್ಣ ಬ್ರೇಕ್, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರುತ್ತೆ. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಬರ್ ಕ್ಯಾಟ್ರಸ್ 24th ರಿಲೀಸ್. ಮತ್ತೊಮ್ಮೆ ಒತ್ತಿ ಯಾಕೆ ಹೇಳ್ತೇನೆ ಅಂದರೆ ತುಳು ಫಿಲ್ಮ್. ಓಕೆ, ಸೊ ಹಾಗಾಗಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ಹಿರೇಗ್ಲಾ ಮೇಡಮ್ಗ್ಲಾ. ಓಕೆ, ಆ್ಯಂಡ್ ಮೇಡಮ್ ಜೊತೆ ತುಂಬಾ ಮಾತಾಡ್ಲಿಕ್ಕೆ ಇದೆ. ಒಂದು ಗಂಟೆಯಲ್ಲಿ ಎಷ್ಟು ಮಾತಾಡಲಿ ಅಂದ್ರೆ ಜಾಸ್ತಿ ಮಾತಾಡಲಿ, ಕಳ್ಸಿದ್ರೆ ನನ್ನ ಜೊತೆ ಮಾತಾಡ. ಓಹೋ, ಹಾಗೆ ಆಗಲ್ಲ ಅಲ್ವಾ? ಓಕೆ, ಅಲ್ಲ ನೀವು ಈಗ ನಿಮ್ಮನ್ನು ನೋಡ್ತಾನೆ ಇರುವಾಗ ಸರ್ ಹೇಳಿದಾಗನೆ ಸ್ವಲ್ಪ ಮಿಸ್ಚಿಫ್ನೆಸ್ ಜಾಸ್ತಿ ಇದೆ. ಜಾಸ್ತಿ, ಖಂಡಿತ ಜಾಸ್ತಿ.
ಓಕೆ ಓಕೆ, ಆದ್ರೆ ಕುಲ್ನಗನೆ ಗೊತ್ತಾಗ್ತದೆ ನೋಡಿ ಅವರ ಪೋಸ್ಚರ್ ನೋಡಿ ನೀವು. ಓಕೆ ಈಗ ಸರಿ ಗೊತ್ತು, ಈಗ ಸರಿ ಗೊತ್ತು ಅಲ್ವಾ? ಎಸ್. ಈಗ ನಾನು ಆಗ ಒಂದು ರ್ಯಾಪಿಡ್ ಕ್ವಶನ್ಸ್ ಎಲ್ಲ ಕೇಳ್ತಿದ್ದೆ, ಆನ್ಸರ್ ಮಾಡಿ. ಇದೆ ಒಂದು ರಡ್ ಪ್ರಶ್ನೆ ಕೇಂದೆ ಬಕ್ ಬುರ್ಚಿಂದ ದೇವನ್ನಾಗ ಆರ್ ಪಾಪ ಮೂಜಿ ಬಂಡ್ರ ಬಗ್ಗೆ ರಡ್ ಇರ ರಡ್ ಡೇ ಫುಲ್ ಕಂಪ್ಲೀಟ್ ಮಲ್ತು ಬಿಡಿಯಾರ. ಓಕೆ ಸೊ ಇರ್ನ ಒಂಜಿ ಫಿಲ್ಮ್ ಲುಕ್ಕೇ ಚೇಂಜ್ ಉಂಟು. ಮಾತ್ಯರ್ಲ ಟೀಮ್ ವರ್ಕ್ ಮಲ್ತದ. ಸೊ ಒಂದೇ 24 ಬರೋಂದು ಅಂಬರ್ ಕೇಟ್ರ ಪೊರ್ಲುಡು ತಂಡ ಪೂರ ಜನ ಸೇರ್ದು ಒಂದು ಬಾರಿ ಶೋಕದ ಅಟಿಲ್ ಮಲ್ತಿ ರೆಡಿ ರೀತ ಮಾತಾಡ. ಯಾನ್ ಕೆಲವು ಜನ ಪಂತೇರೆ ಸೌರಭ್ ಅಂತ ಆಕ್ಟಿಂಗ್ ಕ್ಲಾಸ್ ಪೋತೇರು, ಆಕ್ಟಿಂಗ್ ಕೋಚ್ ಗೆ ತೊಂದ್ರು ಆಯ್ತ ಬಗ್ಗೆ. ಯಾನ್ ಆಕ್ಚುಲಿ ದುಬೈಡ್ ಇತ್ತೆ ಫಸ್ಟ್ ಒಂದು ಮೂವಿದ ಪಾತೇರ ಕತೆ ಆಂಡ್. ಸೊ ಆಲ್ಮೋಸ್ಟ್ ನಮ್ಮ ಸೆಪ್ಟೆಂಬರ್ಗೆ ಸ್ಟಾರ್ಟ್ ಮಾಡ್ತೇಂಡ ಆಯ್ತ ಒಂಜಿ ತಿಂಗಳು ದುಂಬೆ ಡ್ಯಾಡ್ ಡಿಸ್ಕಷನ್ ಅನ್ನ ಒನ್ ಫೈಂಡ್ ಆಟೋಮೆಟಿಕ್ಲಿ ಡಿಸೈಡ್ ಮಾಡ್ತಾರೆ ಚಲೋ ಪಿಕ್ಚರ್ ಮಲ್ಪಗ ಅಂದ ಡೇಟ್ ಗೆ ತೊಂದ್ರೆ ಸೈನ್ ಮಾಡ್ತಾರೆ ಟಕ್ 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 ಕಾಂಡ್ ಡನ್. ಯಾನ್ ದುಬೈಡ್ ಉಲ್ಲೆ ನನ್ನ ಹತ್ರ ಕೋಚಿಂಗ್ ಬಂದಿದ್ದ. ಓಕೆ ಓಕೆ, ಅಂದ್ರೆ ಎಷ್ಟು ದಿನ ತೌಲವಾ ಸೂಪರ್ ಸ್ಟಾರ್ ಅಂತ ಇವನಿಗೆ ಬಿರುದು ಸಿಕ್ಕಿದ್ದು ನನ್ನಿಂದ. ಹೌದಾ? ಅಯ್ಯೋ ದೇವರೇ, ಪ್ರಶ್ನೆ ಬಿರುದು ತುಂಬಾ ಖುಷಿ ಇದೆಯಲ್ವಾ ಸ್ಟೂಡೆಂಟ್ ತೌಲವಾ ಸೂಪರ್ ಸ್ಟಾರ್ ಗುಡ್ ಗುಡ್ ಅಲ್ವಾ ನನ್ಗೆ ಹೆಮ್ಮೆನೆ ಅಲ್ವಾ. ಏನಂದ್ರೆ ಆಕ್ಚುಲಿ ಮೂವಿ ದುಂಬು ಮಾತಿರಲ್ಲ ಒಂಜಿ ಒಂದಿತ್ತು ಬಂಡಿ ಹೆಂಕೆ ಒಂದು ಒಂಜಿ ಏನಪ್ಪ ಇಂಚ ಕ್ವೆಶ್ಚನ್ ದೇಪನ್ನಾಗ ಕೆಲವು ಜನ ಬಂದ್ ಪೇರು ಏನೋ ಮಾರೆ ಒಂಜಿ ಫಿಲ್ಮ್ ರಿಲೀಸ್ ಆಗೋದು ತುಂಬ ಒಂಜಿ ಬಿರುದು ಸಿಗುದು ನಾವು ಎಂಚ ಅಂಜ ಆಯ್ತು ಎನ್ನ ಪಪ್ಪನೆ ಬಂತೀರಿ ಏನ ಎನ್ನ ಮಗಿಂಚನ ಅಂಜ ಬಂಡ ಎನ್ನ ಪಪ್ಪ ಯಾನಿರ ಒಂಜಿ ಫಸ್ಟ್ ಏನ ಬಂಡೆ ಎನ್ನ ಪಪ್ಪಗ ಮಗೆ ಅವಾಡ್ ಬೇತೆ ಕಲಾವಿದರು ಸೇಮ್ ಏರೆಲ್ಲ ಇತ್ತೆ ಎನ್ನ ಮಿಸ್ಟೇಕ್ ಅವಾಡ್ ನಿಗೋಲ್ ರಡ್ ಜನ ಎದ್ರಡೆ ನೆರ್ಪೇರ್ ಬಿಡಿತ ಸಿ ಆತ್ ಓಪನ್ ಜನ ಆರ್ ಓಪನ್ ಬಂಡರಿ ಸರಿ ಅಭಿಜಿ ಅರೆ ಯಾನತ್ ಬೊಕ್ಕ ದಾನು ಸರ್ ನ ಮಗೆ ಪ್ರಭಾ ಬಂದುಲ್ಲೇರ್ ಆರು ಫೋನ್ ಪಾತೇರ್ನಾಗ ಅರೆ ಅಂದ ಏನ್ ಅನ್ಪಂಡಾಗ ಒಂದು ದೆಸೆ ಬೊಕ್ಕ ದಿಶಾ ಬೊಕ್ಕ ದಶಾ ಬಂಡ್ಪೆ ರೆಡ್ ದಿಶಾಲ ಸರಿತ್ತು ನಿನ್ನ ದಶಾಲ ಸರಿತ್ತು ಏನಾಗ ಮೂವಿದ ಒಂಜಿ ಪೋಸ್ಟ್ ಬೊಕ್ಕ ಪ್ರೀ ಪ್ರೀ ಶೂಟಿಂಗ್ ಮಾತ ಆಂಡ್ ಪೋಸ್ಟ್ ನಮ್ಮ ಜಪ್ನಾಗ ಏನಾಂಡ್ ನಮ್ಮ ಸಿಜಿ ವರ್ಕ್ ಪಣ್ಪಾತೆ ಅವು ಸಿಜಿ ವರ್ಕ್ ಮಾತ ಮೂವಿದ ಎಂಕೋಲು ದಾನು ಸರ್ ನ ಆಫೀಸ್ ಕೊಡ್ತ ಕಬ್ಬಾಲಿದ ಪ್ರೊಡ್ಯೂಸರ್ ಪಂಡ್ ದಾನು ಸರ್ ಆರ್ನ ಆಫೀಸ್ಗೆ ಎಂಕೋಲು ಮಾತ ಪ್ರೊಡಕ್ಷನ್ ವರ್ಕ್ ದಿಯ ತಲ್ಪ ಸಿಜಿ ವರ್ಕ್ ಮಾಡ್ಪನಾಗ ಸಾಂಗ್ ಒಂಜಿ ಎರಡು ಮೂಜಿ ಸಿಜಿ ಶಾರ್ಟ್ ಹನುಮಾನ್ ಒಂಜಿ ಇಂಚಪುರ ಒಂಜಿ ಸ್ಟೈಲ್ ಅವನಿಗೆ ಸಾಂಗ್ ಸಾಂಗ್ ಗೊತ್ತಾಪುಡು ತಾವು ಪುರ ಸಿಜಿ ವರ್ಕ್ ಹನುಮಾನ್ದಪುರ ಮಲ್ಪನಾಗ ಆ ಹನುಮಾನ್ದ ಶೂಟಿಂಗ್ ಸಿನಿಮಾಟೋಗ್ರಫಿ ಏತೆಡ್ಡೆ ವೈಡ್ ಇತ್ತು ಪಣ್ಣಾಗ ಆತ್ ಕಲರ್ 200 ಕಲರ್ ಬಾಂಬ್ಸ್ 200 ಕಲರ್ ಬಾಂಬ್ಸ್ ಅಂಚ ಬ್ಲಾಸ್ಟ್ ಮಾಡ್ತಿದ್ದ. ಸೊ ಆತ್ ಕಲರ್ಫುಲ್ ರಾ ಫುಟೇಜ್ ಐತೆ ವಿದೌಟ್ ಇರ್ನ ಕಲರಿಂಗ್ ಇಲ್ಲರಿಂಗ್ ಇರೇ ಗೊತ್ತು ಆ ಇಪ್ಪಂದೇ ಸಿ ಜಿ ಮಲ್ಪನಾಗ ರಾ ಫುಟೇಜ್ ಈತ ರಿಚ್ನೆಸ್ ತೂದು ಆರ್ನ ದಾನು ಸರ್ ನ ಮಗೆ ಆರ್ನ ಆ ರೀತಿ ಮಲ್ಲ ಆರ್ನೇ ಒಂಜಿ ಇಂದ್ರಜಿತ್ ಪಂಡ್ ಬರೋದು ಮೂವಿ. ಸೊ ಆರ್ಲ ಒಂಜ್ ಮಲ್ಲ ಡೈರೆಕ್ಟರ್ ಸೊ ಆರ್ನ ಕ್ಲೋಸ್ ಫ್ರೆಂಡ್ ಇಡೀ ಆಫೀಸ್ ತುಪ್ಪು ನಾರೆ ಜಗದೀಶ್ ಪಂಡ್ ಅಂಡ್ ಹೀಸ್ ಕಮಿಂಗ್ ಟು ದ ಪಾರ್ಟ್ ಆಫ್ ಮೂವಿ ಆನ್ 24th ಈಸ್ ಆಲ್ಸೋ ಕಮಿಂಗ್ ಇಯರ್. ಸೊ ಆರ್ಲ ಬರೋದಿಲ್ಲ 24 ತಾರೀಕು ಒಂದ್ ಬಾರಿ ಹೆಮ್ಮೆದ ವಿಷಯ ಬಾರಿ ಖುಷಿ ವಿಷಯ ಆಯ್ತು ಒಟ್ಟು ಆರು ತೂ ಇಯರ್ ಆರು ತೂ ದಾರಿಗೆ ಮಸ್ತ್ ಖುಷಿ ಆಣ ಆರ್ ಏನ ಬಲ್ತೀರ ಆರ್ ಬೊಕ್ಕ ಆರ್ನ ಪ್ರಭು ನಮ್ ದಾನು ಸರ್ ನಮಗೆ ವೆರಿ ಕ್ಲೋಸ್ ಫ್ರೆಂಡ್ಸ್ ಆರ್ ಇಂಚ ಪೋತ್ತೋಚ್ಪರ್ ಏನು ಜಾತಿದ ಪಿಕ್ಚರ್ ಉಂಡು ತುಳೆ ಊರ್ದ ಸೌತ್ದ ಇಂಚ ವಿಜುವಲೈಸೇಷನ್ ತುಳೆ ಇಂಚ ಮಲ್ತಿದ್ದೆ ರನ್ ತೋ ಎಂಕೋಲ್ ಪೋಸ್ಟ್ ಎಂಕೋಲ್ ಡೇ ನೈಟ್ ಕೋಲ್ ಒಂದಿತ್ತ ಸ್ಟುಡಿಯೋಡು ತೋ ಪ್ರಭು ಸರ್ ಇಂಚ ತೂನಾಗ ಆಫೀಸರ್ ದಾನು ಸರ್ ಉಳ್ಳೇರ ಆಫೀಸರ್ ಆರ್ ಇಂಚ ತೂಯರ್ ಫೈನಲ್ ಸಾಂಗ್ ತೂನಾಗ ಬಾರಿ ಶೋಕ್ ಆತಿಡು ದಾನು ಸರ್ ನಾ ಬಾಯ್ದ್ವತ್ತ ಅಂದಪ್ಪ ಒಂದು ಬಾರಿ ಶೋಕ್ ಆದ ಯಾರು ಹುಡುಗೆ ಪಿದೇನೆ ಹುಡುಗೆ ಯಾನೇ ದೃಢ ಕುಲ್ದೆ ಹಾ ನೀರು ಮಲ್ತೀನ ಅಂದ ಸರ್ ಅಂಕ ಅಂಚ ಪಾತಿರ್ ಪಾತಿರ್ನಾಗ ಬಂಡಿರು
ಏತ್ ಪಿಕ್ಚರ್ ಮನೆ ಬಂಡೆ ಸರ್ ಒಂಜಿ ಫಸ್ಟ್ ಡೆಬ್ಯೂ ಡೆಬ್ಯೂನ ಅಂದ ಓಕೆ ಅಂಚ ಒಂದ್ ನಾಲ್ಕೈನ್ ಸೀನ್ ತೂರ್ ಕ್ಲೈಮ್ಯಾಕ್ಸ್ ಒಂಚೂರು ಫೈಟ್ ಬರೋತು ನಾಗ ಅರೆ ಮಸ್ತ್ ಖುಷಿ ಅನ್ ಆರ್ ಪಂಡೆರೆ ಒಂದು ಓ ಭಾಷೆ ಬಂಡೆ ತುಳು ಭಾಷೆ ಸರ್ ತುಳುನ ಓಕೆ ಅರೆ ತುಳು ಭಾಷೆ ಅನ್ಪು ನನಗೆ ಗೊತ್ತಿದ್ದೆ ಸೊ ಹೆಂಕ್ ಬಾರಿ ಬೇಜಾರ ಬಂಡೆ ಸರ್ ತುಳು ಭಾಷೆ ಹೆಂಕ ನಾ ಮ್ಯಾಂಗ್ಳೂರ್ದ ನಮ್ಮ ಜಾತಿದ ನಮ್ಮ ಊರ್ದ ನಮ್ಮ ತುಳು ಭಾಷೆಗೆ ಬಾರಿ ಒಂದು ಬಂಡ ಐಕಾರ ಬಂಡ್ರ ಅಂದ ಏತ್ ಥಿಯೇಟ್ರ್ ಪದ್ಮೂಜಿ ಥಿಯೇಟರ್ ಬಂದಾಗ ಜನ ಹಿಂಗೆ ಒಂದೇ ಕ್ವಶನ್ ಕೇಳಿ ನಿಗೋಲ್ ದಾಯ ಪಿಕ್ಚರ್ ಮಲ್ಪುನಿಯಾ ಅಂತ ಓಕೆ ಒಪ್ಪನ್ಲಿ ಕೇಂದ್ರ ನಿಗೋಲ್ ದಾಯ ಪಿಕ್ಚರ್ ಮಲ್ಪುನಿಯಾ ಯಾಪಂಡೆ ಸರ್ ತುಳು ಭಾಷೆದ ಮಿತ್ಯಂಕಲಿಗೆ ಮಾತ್ರೆಗಳ ಮಸ್ತ್ ಅಭಿಮಾನ ಉಂಡು ಐಕ್ ತುಳು ಪಿಕ್ಚರ್ ಮಲ್ತಂದುಲ್ಲ ಯಾನ್ ಖಂಡಿತ ಅದ್ಲ ಮೇಡಮ್ಲ ಬಂಡ್ಪೇರ್ ಯಾನ್ಲ ಬಂಡ್ಪೇ ಅವೇ ಒಂದು ಮಾತ ತುಳು ನಾಡ್ದಾಗಲಿಗೆ ಎಂಚ ಮಲಯಾಳಂ ಇಂಡಸ್ಟ್ರಿ ದುಂಬಿತ್ತಂಡ ಒಂಜಿ ಸರ್ಟನ್ ಸ್ಟೇಜ್ ಅವೇ ಬೆಳವಣಿಗೆ ನಮ್ಮ ತುಳು ಇಂಡಸ್ಟ್ರಿ ಇನಿ ಅವಂದುಂಡು ಅಂದ್ರೆ ಹಿಂಗ ಮಸ್ತ್ ಹೆಮ್ಮೆ ಅವಂದು ಸೊ ಇನಿ ಕತ್ ಕಮಿಂಗ್ ಡೌನ್ ದ ಲೈನ್ಸ್ ತುಳು ಇಂಡಸ್ಟ್ರಿ ಇಲ್ಲ ಮಲಯಾಳಂ ಲೆವೆಲ್ ಪೋಪುಂಡು ಬಂದು ಹಿಂಗ 100% ನಮ್ಮ ಮಾತ ಶೋರ್ ಈ ಶೋರ್ ಉಲ್ಲಾರ ಖಂಡಿತ ಶೋರ್ ಉಲ್ಲಾರ ಯಾಕಂದ್ರ ನಮ್ಮ ಮಾತರೆಗಳ ತುಳುನಾಡದ ಜನ ಉಂಡತಿ ಮಸ್ತ್ ಮೋಕೆ ಮಾಡ್ಬೇಡ ತುಳೆ ಯಾನಂದ್ ಈರಂದ ಒವೇ ತುಳು ಪಿಕ್ಚರ್ ಇಪ್ಪಡ್ ತುಳು ಜನಗಳು ಗೆಂದವರನ್ನು ಪಂಪುನ ಮನೋಭಾವನೆ ಉಂಡತೀರಿ ಅಂಚ ಎಂಕ್ಲ ಉಂಡು ಅವೇ ನಾನು ದಾನು ಸರಕ್ ಪಂಡೆ ಅಂದ ಎನ್ನ ಆಕ್ಟಿಂಗ್ ಪುರೋತಿದ್ದಾರೆ ಮಸ್ತ್ ಖುಷಿ ಆಂಡ್ ಆರ್ ಅಂಚ ಕೊಡ್ನಾಗ ಆರೊಂಜಿ ಬಿರುದು ಕೊರಿಯರಿ ಒಂದು ಈ ಮಸ್ತ್ ಸೂಪರ್ ಹಿಟ್ ಆಪ ನಿಕ್ಕೆ ಅನ್ ತೂಯಿ ಕೂಡ್ಲಿ ಎನ್ನ ಏನಂದ್ ಗೊತ್ತಿಜಿ ಎನ್ನ ಫೇಸ್ ಆ ಕಣ್ಣ ಏನ ಯಾರಿಗೆ ಅಟ್ರಾಕ್ಟ್ ಅನ್ ಗೊತ್ತಿ ಯಾರು ಬಂಡೆ ನಿಕ್ಕೊಂದು ಯಾರು ಕೊರಿ ಸಿಂಧು ಮ್ಯಾಮ್ ಎನ್ನ ಬರೀಟ್ ಇತ್ತೇರ್ ಎನ್ನ ಆಸ್ ಹೀರೋಯಿನ್ ಮಲ್ತಿದ್ರೆ ಐಕೆ ದಾನು ಸರ್ ಹಿಂಗ್ ಪುದರ್ ಕೊರಿ ಸೂಪರ್ ಸ್ಟಾರ್ ಓಕೆ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಓಕೆ ಓಕೆ ಸೂಪರ್ ಸ್ಟಾರ್ ಅಲ್ವಾ ಸೊ ಇವಂಜಿ ಬಿರುದ ಬಗ್ಗೆ ನಮ್ಮ ಪಾತೇರಿಯ ಸೊ ಕಾಮಿಡಿ ಕಾಮಿಡಿ ಅಂತ ಹೇಳಿ ಇಲ್ಲ ಅಂದ್ರೆ ಜನರು ಎಲ್ಲ ತಿಂಕ್ ಮಾಡ್ತಾರೆ ಅದು ಫುಲ್ ರೋಮ್ಯಾನ್ಸ್ ರೊಮ್ಯಾಂಟಿಕ್ ಕಾಮಿಡಿ ಇದು ಸೊ ಆ ಕಾಮಿಡಿಗೆ ಇವನ್ ಲಿಂಕ್ ಆಗ್ಬೇಕು ಅಂದ್ರೆ ಒಂದ್ ರೊಮ್ಯಾನ್ಸ್ ಕೂಡ ಬೇಕಲ್ಲ ನನ್ನ ಮೈಂಡ್ ಅಲ್ಲಿ ಬರ್ತದೆ ಕಾಮಿಡಿ ಸೀನ್ ಅಂದ್ರೆ ಈ ರೊಮ್ಯಾಂಟಿಕ್ ಕಾಮಿಡಿ ಸೀನ್ ಅಂತ ಸೊ ನೀವು ರೊಮ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಯಾರಾದ್ರೂ ಬರ್ತಾರ ಹಾಗೆ ಆಗಲ್ಲ ಹಾಗೇನಿಲ್ಲ ಸಿಂಪಲ್ ಆಗಿ ಹೇಳಿದ್ರೆ ನವೀನ್ ಡಿ ಪಟೇಲ್ ಕೇಟ್ರಿಂಗ್ ದೊಡ್ಡ ಕೇಟ್ರಿಂಗ್ ಸಂಸ್ಥೆ ಆ ಸಂಸ್ಥೆಯಲ್ಲಿ ನಾನು ಅವ್ರ ಜೊತೆ ಹೇಗೆ ಲಿಂಕ್ ಆಗ್ತೀನಿ ಅವರ ಲೈಫ್ ಒಳಗಡೆ ಹೇಗೆ ರಿಲೇಟ್ ಆಗ್ತೀನಿ ಅದು ಒಂದು ಸ್ಟೋರಿ ಅದ್ರ ಜೊತೆ ಕಂಪ್ಲೀಟ್ ಅಂದ್ರೆ ಪಿನ್ ಟು ಪ್ಲೇನ್ ಸ್ಟಾರ್ಟ್ ಟು ಎಂಡ್ ರಿಲ್ ಫಸ್ಟ್ ರಿಲ್ ಟು ಎಂಡ್ ರಿಲ್ ಕಂಪ್ಲೀಟ್ ಅಟ್ಟರ್ ಕಾಮಿಡಿ ಮ್ಯಾಮ್ ಗೊತ್ತು ಸೊ ನಾವು ಎಲ್ಲ ಟೀಮ್ ಗೊತ್ತು ಕಂಪ್ಲೀಟ್ ಕಾಮಿಡಿ ಜೊತೆ ಒಂದು ಸೆಗ್ಮೆಂಟ್ ಹೋಗತ್ತೆ ಸ್ಟೋರಿ ನಾನು ಹೇಳ್ದೆ ಮುಂಚೆ ಹೇಳ್ದಲ್ಲ ಒಂದು ಕತೆ ಬೇಕು ನಮ್ಮ ಸ್ಟೋರಿಗೆ ಲೀಡ್ ಆಗ್ಬೇಕಂದ್ರೆ ಸೊ ಸ್ಟೋರಿ ರಿಲೇಟೆಡ್ ಕಾಮಿಡಿ ಹೋಗ್ತದೆ ಇರ್ರೆಲೆವೆಂಟ್ ಕಾಮಿಡಿ ಹೋಗಲ್ಲ ಇದು ಒಂದು ಸ್ಟೋರಿ ಜೊತೆ ಕಾಮಿಡಿ ಯಾಕಂದ್ರೆ ನನ್ನ ತಂದೆ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ನೀವು ಕಾಮಿಡಿ ಮಾಡಿದ್ರೆ ಒಂದು ಸ್ಟೋರಿ ತಗೊಂಡು ಕಾಮಿಡಿ ಮಾಡಿ ಯಾಕಂದ್ರೆ ವಿತ್ ಸ್ಟೋರಿ ಕಾಮಿಡಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಓಕೆ ಸೊ ಆ ಪ್ಯಾಟರ್ನ್ ಅಲ್ಲಿ ಹೋಗ್ಬೇಕು ಸೊ ಟೋಟಲ್ ಆಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸೌರಭ್ ಸರ್ ಈಗ ಲಾಸ್ಟಿಗೆ ಒಂದು ವೀಕ್ಷಕರಿಗೆ ಹೇಳುದಾದ್ರೆ ವೀಕ್ಷಕರಿಗೆ ಮಾತು ತುಳುನಾಡದ ಜನಕಲಿಗೆ ಸಿಂಧು ಮ್ಯಾಮ್ನ ಪರವಾದ ಇಡೀ ಟೀಮ್ದ ಪರವಾದ ನವೀನ್ ಡಿ ಪಡೀಲ್ ಅರವಿಂದ ಬೋಳಾರ್ ಭೋಜರಾಜ ವಾಮಂಜುರ್ ಮಾತ ಕಾಮಿಡಿಯನ್ಸ್ ನ ಒಟ್ಟಿಗೂ ಯಾನ್ ನಿಗಲ್ನ ಸೌರಭ್ ಭಂಡಾರಿ ಒಂದು ಫಸ್ಟ್ ಟೈಮ್ ಪಾದಾರ್ಪಣೆ ಮಲ್ತೊಂದುಲ್ಲೆ ಅಂಬರ್ ಕ್ರಿಯೇಟರ್ಸ್ ಪಂಡ್ಪುನ ಸಿನಿಮಾಡ್ ಒಂದೇ 24 ತಾರೀಕಿಗೆ ಸಿನಿಮಾ ಬರೋಂದುಂಡು ಸಿಂಪಲ್ ಅದು ಒಂಜ್ ಲೈನ್ ಇಡ್ ಬಂಡ ಅರವಿಂದಣ್ಣೆ ನವೀನ್ ಅಣ್ಣೆನ ಮಾತ ಕೇಟ್ರಿಂಗ್ದ ಒಣಸ ರೆಡಿ ಉಂಡು ಕಡಂದಲೆ ಸುರೇಶ್ ಭಂಡಾರಿ ಪ್ರತಿಯೊಂದು ಐಟಮ್ ರೆಡಿ ಮಲ್ದೀತೇರ್ ನಿಗೋಲ್ 24 ತಾರೀಕಿಗೆ ಬತ್ತದ ಮಾತಿರ್ಲ ನಾಷ್ಟ ಮಲ್ತಿದ್ ಜಡಲ ಮಲ್ಲೇಜ್ ಚಾಲ ಬರೋಡ್ಚಿ ಡೈರೆಕ್ಟ್ ಥಿಯೇಟರ್ಗೆ ಬಲೆ ಬಂಜಾರ ಉಂಡದ ಆಶೀರ್ವಾದ ಓಕೆ ಸೊ ವೀಕ್ಷಕರೇ ಇವರು ಸೌರಭ್ ಸರ್ ಹೇಳಿದಾಗೇನೆ
ನಾನಂತೂ ರೆಡಿ ಇದ್ದೇನೆ ಆ ಫಿಲ್ಮ್ ಅನ್ನು ನೋಡ್ಲಿಕ್ಕೆ ಅಂಡ್ ಐಟಮ್ ಅನ್ನ ಟೇಸ್ಟ್ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೇನೆ. ಅಂಡ್ ತುಂಬಾ ಖುಷಿ ಆಗುತ್ತೆ ಅಂಡ್ ಈ ಒಂದು ಫಿಲ್ಮ್ ಜರ್ನಿ ಹೇಗಿದೆ ಅಂತ ಟೋಟಲ್ ಆಗಿ ಎಲ್ಲ ಹೇಳಿದ್ರು. ಅಂಡ್ ಒಂದು ಗಂಟೆಯಲ್ಲಿ ಜಾಸ್ತಿ ಮಾತಾಡ್ಲಿಕ್ಕೆ ಆಗಲ್ಲ, ಸೊ ಹಾಗೆ ಒಂದು ಸ್ವಲ್ಪ ಮಾತಾಡಿದ್ದೇವೆ. ಅಂಡ್ ಫಿಲ್ಮ್ ರಿಲೇಟೆಡ್ ಕೂಡ ಜಾಸ್ತಿ ರಿವೀಲ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ 24 ತಾರೀಕಿಗೆ ರಿಲೀಸ್ ಆಗ್ತದೆ. ಸೊ ಹಾಗಾಗಿ 24 ಆದ್ರೆ ಯಾಕಂದ್ರೆ ಆ ಫಿಲ್ಮ್ ರಿಲೀಸ್ ಆಗ್ಬೇಕಾದ್ರೂ ಕೂಡ ತುಂಬಾ ಜನ ಕಷ್ಟಪಟ್ಟಿರ್ತಾರೆ. ಅಂದ್ರೆ ಒಂದು ಫಿಲ್ಮ್ ಒಂದು ಟೀಮ್ ನ ಎಷ್ಟೋ ಜನ ಇರ್ಬೋದು, ಅದರಲ್ಲಿ 300 ಕ್ರಾಸ್ ಇರ್ಬೋದು ಅಲ್ವಾ? ಖಂಡಿತ. ಮೇಡಮ್ ನೀವೇನ್ ಹೇಳ್ತೀರಾ? ಸೊ ಲಾಸ್ಟ್ ಒಂದು ವೀಕ್ಷಕರಿಗೆ ಹೇಳುದಾದ್ರೆ ಒಂದು ತುಳು ಫಿಲ್ಮ್, ನಿಮ್ಮ ಫಸ್ಟ್ ಫಿಲ್ಮ್ ಇದು? ನನ್ ಫಸ್ಟ್ ಸಿನಿಮಾ, ಸೌರಭ್ ದು ಫಸ್ಟ್ ಸಿನಿಮಾ, ಪ್ರೊಡ್ಯೂಸರ್ ಫಸ್ಟ್ ಸಿನಿಮಾ, ಡೈರೆಕ್ಟರ್ ಫಸ್ಟ್ ಸಿನಿಮಾ, ತುಂಬಾ ಜನ ಭಾರತಿ ಮೇಡಮ್ ದಿ ಫಸ್ಟ್ ಸಿನಿಮಾ, ಎಲ್ಲರದು ಫಸ್ಟ್ ಸಿನಿಮಾ. ಆಕ್ಚುಲಿ ದುಡ್ಡುಗೋಸ್ಕರ ಸಿನಿಮಾ ಮಾಡಿದ ಅಲ್ಲ, ಭಾಷೆ ಮೇಲೆ ಅಭಿಮಾನ ಇಟ್ಕೊಂಡು ಸಿನಿಮಾ ಮಾಡ್ತಾರಲ್ವಾ, ಅವ್ರಿಗೆ ಒಳ್ಳೇದಾಗ್ಲೇಬೇಕು. ಸೊ ಟೋಟಲ್ ಆಗಿ ಅಂಬರ್ ಕೇಟರರ್ಸ್ ಎಲ್ರಿಗೂ ಒಂದು ತುಂಬಾ ಮಜಾ ಕೊಡುವಂತ ಸಿನಿಮಾ. ಸೊ ತುಳುನಾಡು ತುಂಬಾ ಹ್ಯೂಮರಸ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನಿಮ್ಗೆಲ್ಲ ಹೇಳ್ ಮಾಡಿದಂತ ಸಿನಿಮಾ ಅಂಬರ್ ಕೇಟರರ್ಸ್. ಸೊ ಎಲ್ರೂ ಬನ್ನಿ 24th, ನಾವು ಇರ್ತೀವಿ ಥಿಯೇಟರ್ ಅಲ್ಲಿ. ಸೊ ಬನ್ನಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನವೆಂಬರ್ 24th. ಧನ್ಯವಾದ. ಅಂಡ್ ವೀಕ್ಷಕರಿಗೆ ಮತ್ತೊಮ್ಮೆ ಹೇಳ್ತೇನೆ, 24th ರಿಲೀಸ್ ಆಗುತ್ತೆ ಅದು ನಾಳೆ. ಸೊ ಅಂಬರ್ ಕ್ಯಾಟ್ರಸ್. ಸೊ ಎಲ್ಲ ವೀಕ್ಷಕರಿಗೆ ಕೂಡ ಒಂದು ಹೇಳೋಕ್ಕಿಂತ ಆ ಫಿಲ್ಮ್ ಅನ್ನ ನೋಡಿ ಸಪೋರ್ಟ್ ಮಾಡಿ. ಅಂಡ್ ತುಂಬ ಜನರಿಗೆ ಹೇಳಿ ಮತ್ತೊಮ್ಮೆ, ನೀವು ಒಮ್ಮೆ ನೋಡಿದ್ರು ಕೂಡ ಮತ್ತೊಮ್ಮೆ ನೋಡಿ, ಒಂದು ನಕೈಸದೆ ಆದ್ರೂ ಕೂಡ ನೋಡಿ. ನಾನಂತೂ 10 ಸರಿ ನೋಡ್ತೇನೆ. ಅಂಡ್ ನನಗ ಒಂದು ನಮ್ಮ ಸರ್ ಹತ್ರ ಕೂಡ ಹೇಳ್ತಾರೆ, ಮೇಡಮ್ ಹತ್ರ ಕೂಡ ಹೇಳ್ತಾರೆ. ಸೊ ಏನಿರಲಿ, ಅಂಡ್ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಂಬರ್ ಕ್ಯಾಟ್ರಸ್. ಸೊ ನಿರಂತರ ಸುದ್ದಿ ಮತ್ತು ಮನೋರಂಜನೆ ನೋಡ್ತೇನೆ ರೀ. ಸ್ಪಂದನಾ.